यारे बंदरू यदुर यारे निंतरू प्रीति हंचुवा यजमाना जीवा होदरू जगवेने अंदरू मातु तप्पदा यजमाना कूगी कूगी हेळु तैते इंदु समाना स्वाभिमान नन्न प्राण अन्नो प्रयाण निंतानोडु यजमाना निंतानोडु यजमाना यारे बंदरु यदु यारे निंतरु प्रीति हंचुवा यजमाना ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತಾನೋಡು ಯಜಮಾನ ನಿಂತಾನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಎಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಸ್ ನಿನ್ನೆ ಕ್ಲಾಸ್ನೊಳಗೆ ಏನು ಡಿಸ್ಕಸ್ ಮಾಡಿದ್ವಿಪ್ಪ ಅಂದರೆ ಬಯೋಟೆಕ್ನಾಲಜಿ ಬಗ್ಗೆ ನೋಡಿದ್ವಿ ಹೌದಲ್ರಿ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ ಹಾಗಂದ್ರೆ ಆ ಜೈವಿಕ ತಂತ್ರಜ್ಞಾನ ಅಂದ್ರೆ ಏನು ಜೈವಿಕ ತಂತ್ರಜ್ಞಾನದಿಂದ ಮಾನವನಿಗೆ ಯಾವ ತರ ಉಪಯುಕ್ತತೆ ಐತಿ ಅನ್ನೋದನ್ನ ನೋಡಿದ್ವಿ ಹೌದಲ್ರಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಆಫ್ಲೈನ್ ಕ್ಲಾಸ್ ಬೇಕಂತಂದ್ರೆ ಈಗ ಆಲ್ರೆಡಿ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಕ್ಲಾಸಸ್ಗಳು ಬ್ಯಾಚಸ್ಗಳು ರನ್ ಆಗ್ತಾ ಇದಾವ ಆ ಒಂದು ಉದ್ದೇಶದಿಂದ ನೀವು ಕೂಡಲೇ ಬಂದು ಅಡ್ಮಿಷನ್ ಮಾಡಿಸುವುದರ ಜೊತೆಗೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಯಾರು ಸಂತೋಷ್ ಲಾಡ್ ಫೌಂಡೇಶನ್ ಅಲ್ಲಿ ರಿಜಿಸ್ಟರ್ ಆಗಿರ್ತಿರಲ್ಲ ಅವರಿಗೆ 50% ರಿಯಾಯಿತಿ ದರದಲ್ಲಿ ಅವ್ರಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕ್ಲಾಸ್ ಅನ್ನ ಕೊಡ್ತಾ ಇದ್ದೀವಿ ಆದ ಕಾರಣ ಇಡೀ ಕರ್ನಾಟಕ ರಾಜ್ಯದವರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಯಾರು ಇಲ್ಲಿ ಕ್ಲಾಸ್ ಮಾಡಿದ್ದಾರ ಅದೇ ಫ್ಯಾಕಲ್ಟಿ ಟೀಚರ್ ಎಲ್ಲಿ ಇರ್ತಾರಪ್ಪ ಅಂದ್ರೆ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಇರ್ತಾರ ಸೊ ಆದ ಕಾರಣದಿಂದ ನೀವು ಕೂಡಲೇ ಅಡ್ಮಿಷನ್ ತಗೋಬೇಕು 4 ತಿಂಗಳ ಕಾಲ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಂಡಿವಿಜುವಲ್ ಆಗಿ ಅವರ ಪ್ರಾಬ್ಲಮ್ ಅನ್ನ ನೋಡಿಕೊಂಡು ಅವರಿಗೆ ಯಾವ ತರ ಬೋಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬೋಧನೆಯನ್ನು ಮಾಡುತ್ತೇವೆ ಆದ ಕಾರಣದಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಅಡ್ಮಿಷನ್ ಅನ್ನ ತಗೋಬೇಕು ಯಸ್ ಇನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರಿ ಸಂತೋಷ್ ಲಾಡ್ ಸರ್ ಅವರು ಹೌದಲ್ರಿ ನಾನು ಇನ್ನೀ ಕ್ಲಾಸ್ನೊಳಗೆ ಹೇಳಿದ್ನ ಏನಪ್ಪ ಅಂದ್ರೆ ಜಗತ್ತಿನೊಳಗೆ ಏನಾದರೂ ಸಮಸ್ಯೆ ಬಂದತಿ ಅದ್ರಾಗೂ ಕರ್ನಾಟಕ ರಾಜ್ಯದೊಳಗೆ ಏನಾದರೂ ಸಮಸ್ಯೆ ಬಂದತಿ ಅಂತಂದ್ರೆ ಅದಕ್ಕೆ ಮುಂಚೂಣಿಯಲ್ಲಿ ನಿಂದ್ರವ್ರು ಯಾರಪ್ಪ ಅಂದ್ರೆ ಸಂತೋಷ್ ಲಾಡ್ ಸರ್ ಹೌದಲ್ರಿ ಇವತ್ತ ವಿದ್ಯೆ ಆತು ಇನ್ನ ಯಾರಿಗಾದ್ರೂ ಸಮಸ್ಯೆಗಳಾದ್ರು ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ನಿರುದ್ಯೋಗಿಗಳಿರಬಾರದು ಏನ್ರಿ ಉದ್ಯೋಗಗಳಾಗಿರ್ಬೇಕು ಹೌದಲ್ರಿ
ಇವತ್ತು ಕರ್ನಾಟಕಕ್ಕೆ ಏನಾದರೂ ಸಮಸ್ಯೆ ಬಂದತಂದ್ರೆ ಆ ಸಮಸ್ಯೆಗೆ ಎದುರಿಸಬೇಕು ಅನ್ನೋದನ್ನ ಹೇಳ್ಕೊಡುವಂತಹ ಏಕೈಕ ವ್ಯಕ್ತಿ ಸರ್ ಅಂದ್ರೆ ಸಂತೋಷ್ ಲಾಡ್ ಸರ್ ಅವರು ಹೌದಲ್ರಿ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಉಚಿತ ಕೆಎಎಸ್ ಅನ್ನ ಏನ್ ಮಾಡಕತ್ತರಪ್ಪ ಅಂದ್ರೆ ನಿಮಗೆ ಕೊಡಕತ್ತರ. ಇದನ್ನ ಪ್ರತಿಯೊಬ್ಬ ಗ್ರಾಮದಲ್ಲಿ ಏನ್ರಿ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಇದನ್ನ ಏನ್ ಮಾಡ್ಕೋಬೇಕು ಅಂದ್ರೆ ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಂಡು ಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನ ವೃದ್ಧಿಸ್ಕೋಬೇಕು. ಮತ್ತೇನಪ್ಪ ಅಂದ್ರೆ ಬದುಕಿನೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆ ಯಸ್ ಆಲ್ ರೈಟ್. ಇನ್ನ ನೆಕ್ಸ್ಟ್ ಈ ಭಾರತ ದೇಶದೊಳಗೆ ಜೈವಿಕ ತಂತ್ರಜ್ಞಾನ ಯಾವ ತರ ಬೆಳಿತು ಅನ್ನೋದನ್ನ ನೋಡಿದ್ವಿ ಹೌದಲ್ರಿ. ಸರ್ ನಾ ಸಾಮಾನ್ಯ ಡೆಫಿನಿಷನ್ ಹೇಳಿದ್ನ. ಏನ್ ಹೇಳಿದ್ರಿ ಅಂತಂದ್ರೆ ಜೀವಿಗಳ ಗುಣಲಕ್ಷಣಗಳನ್ನ ಬಳಸಿಕೊಂಡು ಹೌದಲ್ರಿ, ಜೀವಿಗಳ ಗುಣಲಕ್ಷಣಗಳನ್ನ ಬಳಸಿಕೊಂಡು ನಮಗೆ ಉಪಯುಕ್ತವಾಗಿರ್ತಕ್ಕಂತಹ ಏನ್ರಿ ನಮಗೆ ಉಪಯುಕ್ತವಾಗಿರ್ತಕ್ಕಂತಹ ಜೀವಿಗಳನ್ನ ತಯಾರು ಮಾಡುವಂತಹ ಒಂದು ತಾಂತ್ರಿಕ ಒಂದು ತಂತ್ರಕ್ಕೆ ಅಥವಾ ಒಂದು ಟೆಕ್ನಾಲಜಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಬಯೋಟೆಕ್ನಾಲಜಿ ಅಂತ ಕರಿತಿದ್ವಿ. ಇನ್ನ ಭಾರತದಲ್ಲಿ ಯಾವ ತರ ಬಯೋಟೆಕ್ನಾಲಜಿ ಈ ಬೆಳಿತು ಅನ್ನೋದ್ರ ಬಗ್ಗೆ ಹೇಳಿದ್ದಿ. ರಾಷ್ಟ್ರೀಯ ಜೈವಿಕ ತಂತ್ರಜ್ಞಾನ ಮಂಡಳಿ ಬಗ್ಗೆನೂ ನಾ ಹೇಳಿದ್ದೆ. ಸರ್ ಇದು ಯಾವ ಒಂದು ಇಲಾಖೆ ಒಳಗೆ ಕೆಲಸ ಮಾಡ್ತೈತ್ರಿ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಕೆಲಸ ಮಾಡ್ತವೆ. ಅರ್ಥ ಆಯ್ತು ಯಸ್. ಇನ್ನ ಈ ಜೈವಿಕ ತಂತ್ರಜ್ಞಾನದಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಗಳು ಬರ್ತಾವೆ. ಅದರ ಒಳಗೆ ಫಸ್ಟ್ ಒನ್ ಯಾವುದು ಅಂತಂದ್ರೆ ಕೆಂಪು ಬಿಟಿ ಅಂತ ಕರಿತೀವಿ ನಾವು. ಏನ್ರಿ ಕೆಂಪು ಬಿಟಿ? ಈ ಕೆಂಪು ಬಿಟಿ ಯಾವುದಕ್ಕೆ ಸಂಬಂಧ ಐತ್ರಿ ಸರ್ ಅಂತ ಕೇಳಿದ್ರೆ ಔಷಧಿಗಳ ಬಗ್ಗೆ ಅರಿವು ಮೂಡಿಸಲು ಅಥವಾ ಔಷಧಿಗಳ ಬಗ್ಗೆ ಹೊಸ ಔಷಧಿಯನ್ನ ಕಂಡುಹಿಡಿಯಲು ಈ ಕೆಂಪು ಬಿಟಿಯ ನಮ್ಗೆ ಏನಾಗತ್ತೆ ಅಂದ್ರೆ ಉಪಯೋಗ ಆಗತ್ತೆ. ಇನ್ನು ನೆಕ್ಸ್ಟ್ ಹಸಿರು ಬಿಟಿ ಎದಕ್ಕಾಗತ್ರಿ ಸರ್ ಅಂತಂದ್ರೆ ಕೃಷಿ. ಏನ್ರಿ ಕೃಷಿಗೆ ಸಂಬಂಧಿರತಕ್ಕಂತಹ ಕೆಲವೊಂದಿಷ್ಟು ಟೆಕ್ನಾಲಜಿಗಳಿಗೆ ಸಂಬಂಧಿಸಿದ ಯಾವ್ದಪ್ಪ ಅಂದ್ರೆ ಹಸಿರು ಬಿಟಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಿಳಿ ಬಿಟಿ ಅಂತಂದ್ರೆ ಕೈಗಾರಿಕೆಗೆ ಸಂಬಂಧಪಟ್ಟಿದ್ದು. ಯಾವ್ದ್ರಿ ಕೈಗಾರಿಕೆಗೆ ಸಂಬಂಧಪಟ್ಟಿದ್ದು, ಕೈಗಾರಿಕೆಗೆ ಯಾವುದಾದರೂ ಹೊಸ ಅನ್ವೇಷಣೆಯನ್ನ ಕಂಡಿಡಕ ಕೈಗಾರಿಕೆ. ಇನ್ನು ನೀಲಿ ಬಿಟಿ ಎದಕ್ರಿ ಸರ್ ಅಂತಂದ್ರೆ ನೀಲಿ ಬಿಟಿ ಎದಕ್ಕಪ್ಪ ಅಂತಂದ್ರೆ ಸಮುದ್ರಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ತಂತ್ರಜ್ಞಾನ. ಏನ್ರಿ ಸಮುದ್ರಗಳ ಬಗ್ಗೆ ಅಧ್ಯಯನ ಮಾಡುವಂತಹ ತಂತ್ರಜ್ಞಾನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನೀಲಿ ಬಿಟಿ. ಸರ್ ಇದು ಬಿಟಿ ಅಂದ್ರೆ ಏನ್ರಿ ಅಂದ್ರೆ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಎರಡು ಟೈಪ್ ಬರ್ತಾವು, ಒಂದು ಬೆಸಂಜೆನಸ್ ಸುರಂಜೆನಸ್ ಅಂತ ಬ್ಯಾಕ್ಟೀರಿಯಾನು ಬರ್ತೈತಿ. ಬಿಟಿ ಅಂದ್ರೆ ಇಲ್ಲಿ ಕಾಣಬರೋದು ಯಾವ್ದಪ್ಪ ಅಂದ್ರೆ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಔಷಧಿಗಳ ಬಗ್ಗೆ ತಿಳ್ಕೊಳಕ್ಕೆ ನಾವೆಂತಹ ಟೆಕ್ನಾಲಜಿ ಕೆಂಪು ಬಿಟಿ ಅಂತ ಕರಿತೀವಿ. ಕೃಷಿ ಬಗ್ಗೆ ಹಸಿರು ಬಿಟಿ. ಇನ್ನ ಕೈಗಾರಿಕೆಗಳ ಬಗ್ಗೆ ಏನಾದರೂ ಹೊಸ ಅನ್ವೇಷಣೆ ಮಾಡ್ಬೇಕಂದ್ರೆ ಬಿಳಿ ಬಿಟಿ. ಇನ್ನ ನೆಕ್ಸ್ಟ್ ಸಮುದ್ರಗಳ ಬಗ್ಗೆ ಹೊಸ ಜೀವಿಗಳನ್ನ ತಯಾರು ಮಾಡೋದಕ್ಕೆ ನೀಲಿ ಬಿಟಿ ಅಂತ ಕರಿತೀವಿ. ಹೌದಲ್ರಿ, ನಾನು ಇನ್ನೊಂದು ಹೇಳಿದ್ದೆ ನಿಮ್ಗೆ ಏನಪ್ಪ ಅಂದ್ರೆ ಬೋಲ್ವರ್ಮ್ ಬಂದು ಆ ಒಂದು ಹತ್ತಿ ಗಿಡಕ್ಕೆ ಏನಾಗೋದ್ರಿಂದ ತಿನ್ನುವುದರಿಂದ ಕಚ್ಚುವುದರಿಂದ ನಮಗೆ ರೈತರಿಗೆ ಏನಾಗತ್ತಪ್ಪ ಅಂದ್ರೆ ಇಳುವರಿ ಕಡಿಮೆ ಕತಿ ಅಂತ ನಾವೇನ್ ಮಾಡಿದ್ವಿ ಅಂದ್ರೆ ನೋಡಿದ್ವಿ. ಅದಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಿಟಿ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾನ ಆ ಒಂದು ಬೀಜದ ಜೊತೆಗೆ ಹಾಕಿದಾಗ ಆ ಒಂದು ಬೋಲ್ವರ್ಮ್ ಅನ್ನುವಂತಹ ಬೀಜ ಬಂದಾಗ ಏನಕ್ಕತ್ತಪ್ಪ ಅದನ್ನ ತಿಂದ್ರಂದ್ರೆ ಸಾಯ್ತೈತಿ. 60% ಏನಕ್ಕತ್ತಪ್ಪ ಅಂದ್ರೆ ನಾವು ಖರ್ಚನ್ನ ಉಳಿಸಬಹುದು ಅಂತ ನಿನ್ನೆ ಕ್ಲಾಸ್ನೊಳಗೆ ಹೇಳಿದ್ದೆ. ಹೌದಲ್ರಿ ಯಸ್. ಇನ್ನ ನೆಕ್ಸ್ಟ್ ಈ ಜೈವಿಕ ತಂತ್ರಜ್ಞಾನದೊಳಗೆ ಹೆಚ್ಚು ಕಡಿಮೆ ನೋಡ್ರಿ 4 ಪಾರ್ಟ್ಗಳನ್ನ ನೋಡ್ತೀವಿ. ಹೌದಲ್ರಿ, ಇದ್ರೊಳಗೆ ಫಸ್ಟ್ ಪಾರ್ಟ್ ಯಾವ್ದಂತಂದ್ರೆ ತಳಿ ತಂತ್ರಜ್ಞಾನ ಅಂತ ಕರಿತೀವಿ ನಾವು. ಇಂಗ್ಲಿಷ್ನೊಳಗೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಹೌದಲ್ರಿ, ನಿನ್ನೆ ನೋಡಿದ್ವಿ ಅಲ್ರಿ ನಾವು. ಸರ್ ಈ ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ಏನ್ರಿ ನೋಡ್ರಿ, ಈಗ ನಮ್ಮ ಕಡೆ ಒಂದು ಮಾತಂತಾರ, ಏನಂತಾರ ಅಂತಂದ್ರೆ ತಂದೆ ತಾಯಿಯ ಗುಣಲಕ್ಷಣಗಳ ಮಕ್ಕಳಿಗೆ ಬರ್ತವೆ ಅಥವಾ ನಾವು ಹೆರಿಡಿಟಿ ಅಥವಾ ಅನುವಂಶೀಯತೆ ಅಂತ ಕರಿತೀವಿ. ದಿ ಟ್ರಾನ್ಸ್ಫರ್ ಆಫ್ ಜೀನ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಇಸ್ ಕಾಲ್ಡ್ ಆಸ್ ಎ ಹೆರಿಡಿಟಿ ಅಂತ ಕರಿತೀವಿ. ಸರ್ ಈ ತಳಿ ತಂತ್ರಜ್ಞಾನದ ಅನ್ವಯನ ನೋಡಿದಾಗ ನೋಡ್ರಿ, ನಾವು ಕುಲಾಂತರಿ ಸಸ್ಯಗಳನ್ನ ಉತ್ಪಾದಿಸೋದನ್ನ ಮಾಡ್ತೀವಿ. ಹೌದಲ್ರಿ, ನಿನ್ನೆ ಹೇಳಿದ್ನಲ್ರಿ ನಾನು ಈ ಬಿಟಿ ಹತ್ತಿ ಯಾವ ತರ ಉತ್ಪಾದನೆ ಮಾಡ್ತಾರ, ಈ ಬೆಸಂಜೆಲನಸ್ ತುರಂಜೆನಸಸ್ ಅಂತ ಅನ್ನುವಂತಹ ಹತ್ತಿ ಗಿಡಕ್ಕೆ ಈ ಬೋಲ್ವರ್ಮ್ ಅನ್ನುವಂತಹ ಕಾಯಿಲೆ. ನೋಡ್ರಿ, ಇದೊಂದು ಹತ್ತಿ ಗಿಡ ಅಂತ ತಿಳ್ಕೊರಿ, ಇದು ಹತ್ತಿ ಗಿಡ ಅಂತ ತಿಳ್ಕೊಂಡ್ವಿ ಅಂತ ತಿಳ್ಕೊರಿ, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಬೋಲ್ವರ್ಮ್ ಅನ್ನುವಂತಹ ಒಂದು ಕೀಟ ಇದೆ. ಇದು ಬೋಲ್ವರ್ಮ್ ಅನ್ನುವಂತಹ ಕೀಟ ಈ ಹತ್ತಿ ಗಿಡನ ಏನ್ ಮಾಡ್ತಿತ್ತಪ್ಪ ಅಂತಂದ್ರೆ ನಾಶ ಮಾಡಿಬಿಡ್ತಿತ್ತು. ಈ ಹತ್ತಿ ಗಿಡವನ್ನ ನಾಶ ಮಾಡಿದಾಗ ಆಟೋಮೆಟಿಕಲಿ ಅಲ್ಲಿ ಏನಾಕಿತ್ತಪ್ಪ ಅಂದ್ರೆ ಇಳುವರಿ ಕಡಿಮೆ ಬರ್ತಿತ್ತು. ಏನ್ ಬರ್ತಿತ್ತು? ಇಳುವರಿ ಕಡಿಮೆ ಬರ್ತಿತ್ತು. ಇಳುವರಿ ಕಡಿಮೆ ಬಂದಾಗ ರೈತರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಾಲ ತಕ್ಕೊಂತಿದ್ರು.
ಸಾಲ ತಗೊಂಡ್ರೆ ಸಾಲ ಮುಗಿಸಕ್ ಆಗ್ತಿದ್ದಿಲ್ಲ ಮತ್ತೆ ಏನಾಕಿದ್ರ ಅಂದ್ರೆ ಸಾಯ್ತಿದ್ರು ಅದಕ್ಕೆ ನಾವೇನ್ ಮಾಡಿದೀವಪ್ಪ ಅಂದ್ರೆ ಈ ಬೀಜಕ್ಕೆ ಜವಾರಿ ಬೀಜಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಬಿಟಿ ಅನ್ನುವಂತಹ ಬ್ಯಾಕ್ಟೀರಿಯಾವನ್ನ ಬೆಸಂಜಿಲನ್ ಸ್ತುರಂಜಿನಸ್ ಅಂತ ಬ್ಯಾಕ್ಟೀರಿಯಾದೊಳಗ ನಾವು ಒಂದು ಜೀನ್ ಅನ್ನು ತಗೊಂಡು ಮತ್ತೆ ಅದರ ಜೊತೆ ಒಂದು ಟರ್ಮಿನೇಟಿಂಗ್ ಜೀನ್ ಅನ್ನು ತಗೊಂಡ್ವಿ ಹೌದಲ್ರಿ ಒಂದು ಜೀನ್ ಮತ್ತೆ ಅದರ ಜೊತೆ ಒಂದು ಟರ್ಮಿನೇಟಿಂಗ್ ಜೀನ್ ಅನ್ನು ತಗೊಂಡು ಆಟೋಮ್ಯಾಟಿಕಲಿ ಹತ್ತಿ ಗಿಡಕ್ಕೆ ನಾವು ಹಾಕಿದಾಗ ಹತ್ತಿ ಗಿಡಕ್ಕೆ ಹಾಕಿದಾಗ ಆ ಬೋಲ್ವರ್ಮ್ ಅನ್ನುವಂತ ಕೀಟ ಇಲ್ಲಿ ಬಂದಾಗ ಆ ಬೋಲ್ವರ್ಮ್ ಅನ್ನುವುದು ನರ ದೌರ್ಬಲ್ಯಕ್ಕೆ ಏನಾಗಿತ್ತಪ್ಪ ಅಂದ್ರೆ ಒಳಗಾಗ್ತಿತ್ತು ಆಟೋಮ್ಯಾಟಿಕಲಿ ಆ ಒಂದು ಕೀಟ ಏನಾಗಿತ್ತು ಅಂದ್ರೆ ಸತ್ತು ಬಿಡ್ತಿತ್ತು ಅವಾಗ ರೈತರು ಎಕರೆಕ್ಕೆ 6 10 ಕ್ವಿಂಟಲ್ ಬೆಳೆವರು 15 16 ಕ್ವಿಂಟಲ್ ಹತ್ತಿಯನ್ನ ಬೆಳೆಯಕತ್ತರು ಹೌದಲ್ರಿ ಈ ತರ ಏನಾತಂದ್ರೆ ಬಯೋಟೆಕ್ನಾಲಜಿ ಬೆಳವಣಿಗೆ ಬಂತು ಯಾವ ಕ್ಷೇತ್ರದೊಳಗೆ ಅಂತಂದ್ರೆ ಸಸ್ಯಗಳನ್ನು ಉತ್ಪಾದಿಸುವಂತ ಕ್ಷೇತ್ರದೊಳಗೆ ಇದು ಒಂದು ದೊಡ್ಡ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಇಳುವರಿ ಕಡಿಮೆ ಬರ್ತಿತ್ತು ಹೌದಲ್ರಿ ಯಾಕಂದ್ರೆ ಹತ್ತಿ ಅನ್ನೋದು ವಾಣಿಜ್ಯ ಬೆಳೆ ನೋಡ್ರಿ ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಏನರ ಗೋಧಿ ಜೋಳ ಮಾಡಿಬಿಡಿ ಅಂದ್ರೆ ಒಂದು ತಿಂಗಳಿಗೆ ಬಾಳ ಅಂದ್ರೆ ಒಂದು ಕ್ವಿಂಟಲ್ಗೆ 2000 3000 ಆಕಿತ್ತು ಬಟ್ ಹತ್ತಿ ಹಂಗಲ್ರಿ ಸುಮಾರು ಸಾವಿರಾರು ಅಂದ್ರೆ 6000 5000 ಕ್ವಿಂಟಲ್ ಹಿಂಗ ಆಕಿದ್ದು ಈಗ ಫಸ್ಟಿಗೆ 1400 1500 ಅವಾಗ 100 200 ಇದ್ದಿದ್ದು ಜೋಳ ಅವಾಗೇನಕ್ಕಿದಪ್ಪ ಅಂದ್ರೆ ಹತ್ತಿ 1500 1600 ಕ್ವಿಂಟಲ್ಗೆ ಹಾಕಿತ್ತು ಹೌದಲ್ರಿ ಅವಾಗ ರೈತರು ಏನಕ್ಕಿದ್ರು ಅಂದ್ರೆ ಹಸನ್ಮುಖಿ ಹಾಕಿದ್ರು ಈ ಅಮೆರಿಕ ದೇಶದವರು ಬಂದಿದ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅಳವಡಿಸಿದ್ರು ಓಕೆ ಎಸ್ ನೆಕ್ಸ್ಟ್ ಈ ಕೊಲಾಯ್ ಎಂಬ ಬ್ಯಾಕ್ಟೀರಿಯಾದಿಂದ ಈ ಕೊಲಾಯ್ ಅಂದ್ರೆ ಎಚ್ಎರಿಸ್ ಕೊಲಾಯ್ ಅಂತ ಕರಿತೀವಿ ಮಾನವನ ಇನ್ಸುಲಿನ್ ಅನ್ನು ತಯಾರು ಮಾಡಲು ಅಥವಾ ಮಧುಮೇಹ ರೋಗದಿಂದ ಬಳಲುತ್ತಿದ್ದ ರೋಗಿಗಳಿಗೆ ಏನ್ರಿ ಪ್ರಾಣಿಗಳು ಹಂದಿ ಇತ್ಯಾದಿ ಪ್ರಾಣಿಗಳನ್ನ ಕೊಡ್ತಿದ್ರು ಹೌದ್ರಿ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಈ ಕೊಲಾಯ್ ಬ್ಯಾಕ್ಟೀರಿಯಾದಿಂದ ಇನ್ಸುಲಿನ್ ಅನ್ನು ಕಡಿಮೆ ವೆಚ್ಚದಲ್ಲಿ ಏನ್ ಮಾಡಕತ್ರ ಅಂದ್ರೆ ತಯಾರು ಮಾಡಕತ್ರು ಸರ್ ಹೆಂಗ್ರಿ ಯಾವ ತರ ತಯಾರು ಮಾಡಕತ್ರು ಅನ್ನೋದನ್ನ ನೋಡೋಣ ಅಂತ ಎಸ್ ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾ ಎಚ್ಎರಿಸಿಸ್ ಕೊಲಾಯ್ ಅಂತ ಕರಿತೀವಿ ನಾವು ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾ ಇದು ಎಲ್ಲಿ ಕಂಡು ಬರ್ತತೆ ಅಂದ್ರೆ ಮಣ್ಣಿನೊಳಗೆ ಕಂಡು ಬರ್ತತಿ ಗಾಳಿ ಒಳಗೆ ಕಂಡು ಬರ್ತತಿ ಮನುಷ್ಯನ ಹೃದಯ ಸಣ್ಣ ಕರಳಿನೊಳಗೆ ಕಂಡು ಬರ್ತತಿ ಆದ್ರೆ ಈ ಕೊಲಾಯ್ ಬ್ಯಾಕ್ಟೀರಿಯಾ ಅಂತ ನೋಡ್ರಿ ಈಗ ನಾವು ಹೇಳ್ತೇವೆ ಒಂದ್ ಕಡೆ ಒಂದು 4 ಜನ ಹೊಂಟ್ರು ಅಂತಂದ್ರೆ ಒಬ್ಬರಿಗೆ ಆದ್ರೂ ಡಯಾಬಿಟಿಸ್ ಅನ್ನುವಂತ ಕಾಯಿಲೆ ಇರ್ತತಿ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಅಂತ ಕರಿತೀವಿ ಇನ್ನು ಬಹಳ ಅಚ್ಚ ಭಾಷೆದೊಳಗೆ ಹೇಳ್ಬೇಕಂದ್ರೆ ಶುಗರ್ ಐತಿ ಅಂತ ಕರೀತಾರೆ ನಮ್ ಕಡೆ ಏನೈತ್ರಿ ಶುಗರ್ ಐತ್ರಿ ಅಂತಂದ್ರೆ ಯಾಕೆ ಕರೀತಾರ್ರಿ ಅಂತಂದ್ರೆ ಮನುಷ್ಯನ ಬಾಡಿ ಒಳಗೆ ಏನಾಗಿರ್ತತ್ರಿ ಅಂತಂದ್ರೆ ಇನ್ಸುಲಿನ್ ಉತ್ಪಾದನೆ ಆಗುವಂತಹ ಪ್ರಮಾಣ ಕಡಿಮೆ ಆಗಿರ್ತತಿ ಯಾಕಂದ್ರೆ ಇನ್ಸುಲಿನ್ ಕರೆಕ್ಟ್ ಉತ್ಪಾದನೆ ಆತಂದ್ರೆ ಬ್ಲಡ್ ಒಳಗೆ ಸಕ್ಕರೆ ಪ್ರಮಾಣ ಏನಿರ್ತತೆ ಅಂದ್ರೆ ನಿಯಂತ್ರಣದಲ್ಲಿರ್ತತಿ ಹೌದಲ್ರಿ ಈ ಸಕ್ಕರೆ ಪ್ರಮಾಣ ನಿಯಂತ್ರಿಸಲಿಲ್ಲ ಅಂತಂದ್ರೆ ನಾವು ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಶುಗರ್ ಅನ್ನುವಂತಹ ಕಾಯಿಲೆ ಬರ್ತತಿ ಅವಾಗ ಈ ಶುಗರ್ ಅನ್ನುವಂತಹ ಕಾಯಿಲೆ ಬಂದಾಗ ಮನುಷ್ಯ ಬಹಳಷ್ಟು ರೋಗಗಳಿಗೆ ಏನಾಗ್ತಿದ್ದಪ್ಪ ಅಂದ್ರೆ ತುತ್ತಾಗ್ತಿದ್ದ ಬಟ್ ಮೊದಲು ಹೆಂಗ್ ಮಾಡ್ತಿದ್ರಿ ಸರ್ ಅಂತ ಕೇಳಿದಾಗ ಮೊದಲು ಹೆಂಗ್ ಮಾಡ್ತಿದ್ರಿ ಸರ್ ಅಂತಂದ್ರೆ ಹಂದಿದು ಅಥವಾ ದನದ್ದು ಇದರಲ್ಲಿರ್ತಕ್ಕಂತಹ ಮೆದೋಜೀರಕ ಗ್ರಂಥಿಯಲ್ಲಿರ್ತಕ್ಕಂತಹ ಇನ್ಸುಲಿನ್ ಅನ್ನ ತಂದು ಮನುಷ್ಯನ ಬಾಡಿ ಒಳಗೆ ಹಾಕ್ತಿದ್ರು ಹೌದಲ್ರಿ ಮನುಷ್ಯನ ಬಾಡಿ ಒಳಗೆ ಹಾಕ್ತಿದ್ರು ಬರ್ತ ಟೆಕ್ನಾಲಜಿ ಬರದಂಗ ಬೆಳೆದಂಗ ಏನಾದಪ್ಪ ಅಂದ್ರೆ ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಏನ್ ಮಾಡಿದ್ವಿ ಅಂದ್ರೆ ಕೃತಕವಾಗಿ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡಕತ್ತಿವಿ ಕೃತಕವಾಗಿ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡಕತ್ತಿವಿ ಯಾಕಂದ್ರೆ ಬಾಡಿ ಒಳಗೆ ಶುಗರ್ ಏನಾಗಿರ್ಬೇಕ್ರಿ ಅಂತಂದ್ರೆ ಮೇಂಟೈನ್ ನಿಯಂತ್ರಣದಲ್ಲಿರ್ಬೇಕು ಯಾಕಂದ್ರೆ ಇನ್ಸುಲಿನ್ ಪ್ರಮಾಣ ಅದೇನಾಗಿರ್ತದಪ್ಪ ಅಂತಂದ್ರೆ ಪ್ರೊಡ್ಯೂಸ್ ಆಗ್ತಿರಬೇಕು ಇವತ್ತು ಇನ್ಸುಲಿನ್ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಡಿ ಎನ್ ಎ ಅದೇನಾದ್ರು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಮನುಷ್ಯನಿಗೆ ಏನ್ ಬಂದ್ಬಿಡ್ತದಪ್ಪ ಅಂದ್ರೆ ಡಯಾಬಿಟಸ್ ಅನ್ನುವಂತಹ ಅಥವಾ ಮಧುಮೇಹ ಅನ್ನುವಂಥ ಕಾಯಿಲೆ ಬರ್ತತಿ ಕಾಯಿಲೆ ಬಂದ ಮೇಲೆ ಇವತ್ತೇನಾಗತ್ತಪ್ಪ ಅಂದ್ರೆ ಬಹಳಷ್ಟು ರೋಗಕ್ಕೆ ಏನಾಕನಪ್ಪ ಅಂದ್ರೆ ತುತ್ತಕನ ಬಹಳ ಸಣ್ಣ ಅವಧಿಯಲ್ಲಿ ಏನಾಕನಪ್ಪ ಅಂದ್ರೆ ಡೆತ್ ಆಗುವಂತಹ ಸಾಧ್ಯತೆ ಇರ್ತತಿ ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹ ವಿಜ್ಞಾನಿಗಳು 1973 ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಮೆರಿಕ ದೇಶದ ಸ್ಟ್ಯಾನ್ ಕೋನಿನ್ ಮತ್ತು ಸ್ಟ್ಯಾನ್ ಕೋನಿನ್ ಅನ್ನುವಂತಹ ಪ್ರಾಧ್ಯಾಪಕರ ಒಂದು ತಂಡ ಏನ್ ಮಾಡ್ತದಪ್ಪ ಅಂದ್ರೆ ಈ ಕೊಲಾಯ್ ಬ್ಯಾಕ್ಟೀರಿಯಾದಿಂದ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಹೌದಲ್ರಿ ನೋಡ್ರಿ ಇದು ಒಂದು ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾ ಇದೊಂದು ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾ ನೋಡ್ರಿ ಇದು ಈ ಕೊಲಾಯ್ ಅನ್ನುವಂತಹ ಬ್ಯಾಕ್ಟೀರಿಯಾ ಇದು ಏನಪ್ಪಾ ಅಂದ್ರೆ ಮನುಷ್ಯನಲ್ಲಿ ಹ್ಯೂಮನ್ ಜೀನ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಇದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಜೀನ್ ಅಂತ ಕರಿತೀವಿ ನಾವು ಇನ್ಸುಲಿನ್ ಪ್ರೊಡ್ಯೂಸ್ಡ್ ಜೀನ್ ಇದು ಏನ್ಪಾ ಅಂತಂದ್ರೆ ಈ ಕೊಲಾಯ್ ಬ್ಯಾಕ್ಟೀರಿಯಾ ಯಾವ್ದ್ರಿ
ಈ ಕೊಲಾಯಿ ಅಂದ್ರೆ ಎಚ್ಚಿರಿಸಿಸ್ ಕೊಲಾಯಿ ಅನ್ನುವಂತಹ ಬ್ಯಾಕ್ಟೀರಿಯಾ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡ್ರಿ, ಈ ಒಂದು ಮನುಷ್ಯನ ಬಾಡಿ ಒಳಗ ಏನಿರ್ತಾವ ಅಂತ ಹೇಳಿದ್ ನಾನು ಇನ್ನೀ ಕ್ಲಾಸ್ನೊಳಗೆ. ಒಂದು ಸೆಲ್ ಅಂತ ತಗೊಂಡ್ವಿ ಅಂದ್ರೆ ಇಡೀ ಬಾಡಿ ಏನಾಗಿರ್ತದೆ ಅಂದ್ರೆ ಕೋಟ್ಯಾಂತರ ಸೆಲ್ಗಳು ಮೇಡಪ್ ಆಗಿ ಹೋಗು ಅಂತ ಹೇಳಿದ್ನೆ. ಹೌದಲ್ರಿ, ಈ ಸೆಲ್ಲಿನೊಳಗೆ ಏನಾಗಿರ್ತದಪ್ಪ ಅಂದ್ರೆ ಕೋಶ ರಸ ಇರ್ತತಿ, ಕೋಶ ಕೇಂದ್ರ ಇರ್ತತಿ, ಮತ್ತ ಕೋಶ ಭಿತ್ತಿ ಅನ್ನೋದಿರ್ತತಿ ಅಂತ ಹೇಳಿದ್ನ್ಯಾ. ಈ ಕೋಶ ಬೀಜ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ಅಂತ ನೋಡಿದಾಗ ನಾವ್ ಏನಿರ್ತಾವು ಅಂತ ಹೇಳಿದ್ನ್ಯಾ, ಇದ್ರೊಳಗ ಕ್ರೋಮೋಸೋಮ್ಗಳು ಇರ್ತಾವ. ಈ ಕ್ರೋಮೋಸೋಮ್ಗಳನ್ನ ಓಪನ್ ಮಾಡಿದಾಗ ಏನಿರ್ತತಿ ಅಂದ್ರೆ DNA, ಡಬಲ್ ಎಲಿಕ್ಸ್ DNA ಇರ್ತತಿ ಅಂತ ಹೇಳಿದ್ನ್ಯಾ. ಈ DNA ಒಳಗೆ ಏನಿರ್ತಾವ ಅಂತಂದ್ರೆ ಜೀನ್ಗಳು ಇರ್ತಾವು ಅಂತ ನಾ ಹೇಳಿದ್ನ್ಯಾ. ಈ ಜೀನ್ಗಳು ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ ಬಂದ್ರೆ ಅದಕ್ಕೆ ಏನಂತ ಕರಿತೇವ ಅಂತ ಹೇಳಿದ್ನ್ಯಾ, ಹೆರಿಡಿಟಿ ಅಥವಾ ಅನುವಂಶೀಯತೆ ಅಂತ ಕರೆದಿದ್ನ. ಇಲ್ಲಿ ಏನಾಯ್ತರಿ ಸರ ಅಂತ ಕೇಳಿದಾಗ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮನುಷ್ಯನಲ್ಲಿ ಹ್ಯೂಮನ್ ಅಂದ್ರೆ ಮನುಷ್ಯನೊಳಗ ಏನ್ಪ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಅಥವಾ DNA ಅನ್ನ ತಗೊಂಡಿವಿ. ಇಲ್ಲಿ ತಗೊಂಡಿವಿ ಅಲ್ರಿ. ಎಸ್. ಇನ್ನು ನೆಕ್ಸ್ಟ್ ಇದೊಂದು ಏನ್ಪ ಅಂದ್ರೆ ಈ ಕೊಲಾ ಎನ್ನುವಂತಹ ಬ್ಯಾಕ್ಟೀರಿಯಾ. ಈ ಕೊಲಾ ಎನ್ನುವಂತಹ ಬ್ಯಾಕ್ಟೀರಿಯಾನ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ, ಇದೊಂದು ಈ ಕೊಲಾ ಎನ್ನುವಂತಹ ಬ್ಯಾಕ್ಟೀರಿಯಾ. ಈಗ ಏನ್ ಮಾಡ್ತೇವಪ್ಪ ಅಂತಂದ್ರೆ ಈ ಕೊಲಾಯ ಬ್ಯಾಕ್ಟೀರಿಯಾ ಜೊತೆಗೆ ಈ ಒಂದು ಮನುಷ್ಯನ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡತಕ್ಕಂತಹ ಜೀನ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಕೂಡಿಸ್ತೀವಿ ನೋಡ್ರಿ. ಅದಕ್ಕ ಇನ್ಕಾರ್ಪೊರೇಷನ್ ಅಂತ ಕರಿತೀವಿ ನಾವು ನೋಡ್ರಿ. ಈಗ ಹೇಳ್ತಾನೆ, ಇದೊಂದು ಏನ್ಪಾ ಅಂದ್ರೆ ಈ ಕೊಲಾಯದ ಬ್ಯಾಕ್ಟೀರಿಯಾ, ಈ ಕೊಲಾಯ ಬ್ಯಾಕ್ಟೀರಿಯಾ ಇದು ಏನ್ಪಾ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹದ್ದು. ಇದೇನ್ರಿ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಅಂತಹ ಹ್ಯೂಮನ್ ಜೀನು. ಹೌದಲ್ರಿ, ಇದೇನ್ಪಾ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತ ಹ್ಯೂಮನ್ ಜೀನು. ಇದೇನ್ಪಾ ಅಂದ್ರೆ ಈ ಕೊಲೆ ಬ್ಯಾಕ್ಟೀರಿಯಾ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇನ್ಕಾರ್ಪೊರೇಷನ್ ಏನಾಗತ್ತಂದ್ರೆ ನಡಿತೈತಿ. ಇದ್ ಹೆಂಗ್ ನಡಿತೈತ್ರಿ ಅಂತಂದ್ರೆ ನೈಸರ್ಗಿಕವಾಗಿ ಏನ್ ಮಾಡ್ತತ್ತಂದ್ರೆ ನಡಿತೈತಿ. ಹಂಗಂದ್ರೆ ಸರ ಏನ್ರಿ ಅಂತಂದ್ರೆ ಈ ಒಂದು ಈ ಕೊಲಾ ಎನ್ನುವಂತಹ ಬ್ಯಾಕ್ಟೀರಿಯಾದೊಳಗ ಈ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಏನ್ರಿ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಜೀನು ಏನಾಗಿರ್ತದಪ್ಪ ಅಂತಂದ್ರೆ ಸಂವೇಗ ಹೊಂದಿರ್ತತಿ. ಹೆಂಗ್ರಿ, ಇವೆರಡು ಸಂವೇಗ ಹೊಂದಿರ್ತತಿ. ಸಂವೇಗ ಹೊಂದಿದ್ಮೇಲೆ ಹೋಸ್ಟ್ ಜೀನ್ಗೆ ಏನ್ರಿ, ಈ ಹೋಸ್ಟ್ ಜೀನ್ ಅಂದ್ರೆ ಈ ಕೊಲಾ ಎನ್ನುವಂತಹ ಬ್ಯಾಕ್ಟೀರಿಯಾ, ಈ ಹೋಸ್ಟ್ ಜೀನ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫಾರಿನ್ ಜೀನ್ ಅಂದ್ರೆ ಫಾರಿನ್ ಜೀನ್ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಹ್ಯೂಮನ್ ಒಳಗಿದು ಎಲ್ರಿ, ಹ್ಯೂಮನ್ ಒಳಗೆ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಇನ್ಸುಲಿನ್ ಜೀನು. ಈ ಹೋಸ್ಟ್ ಜೀನ್ ಅನ್ನ ತಂದು ಏನ್ ಫಾರಿನ್ ಜೀನ್ ಅನ್ನ ತಂದು ಹೋಸ್ಟ್ ಜೀನ್ಗೆ ಏನ್ ಮಾಡ್ತೀವಿ ಅಂದ್ರೆ ಸಂವೇಗ ಮಾಡ್ತೀವಿ. ಸಂವೇಗ ಮಾಡಿದ್ಮೇಲೆ ಏನಾಗತ್ರಿ ಸರ ಅಂತ ಕೇಳಿದ್ರಾಗ ಅವೆರಡು ಸಂವೇಗ ಹೊಂತವು ಈ ತರ. ಈ ತರ ಏನಕ್ಕವು ಅಂತಂದ್ರೆ ಎರಡು ಸಂವೇಗ ಹೊಂತವು. ಸಂವೇಗ ಹೊಂದ್ಮೇಲೆ ಅದರಲ್ಲಿರ್ತಕ್ಕಂತಹ ಒಂದು ಏನ್ಪಾ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಜೀನು ಈ ಕೊಲಾಯ ಬ್ಯಾಕ್ಟೀರಿಯಾದೊಳಗೆ ಏನಕ್ಕಂದ್ರೆ ಸಂವೇಗ ಆಗತಿ ಅಂದ್ರೆ ಏನಕ್ಕಂದ್ರೆ ಸೇರ್ಪಡೆ ಆಗತಿ. ಸೇರ್ಪಡೆ ಆದ್ಮೇಲೆ ಅದನ್ನ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಜೀನ್ ಆಗೇನ ಕನ್ವರ್ಟ್ ಮಾಡ್ತಾರೆ ಈ ತರ. ಹೌದಲ್ರಿ, ಜೀನ್ ಆಗಿ ಕನ್ವರ್ಟ್ ಮಾಡ್ತಾರ. ಆ ಜೀನ್ ಜೊತೆಗೆ ಏನ್ಪಾ ಅಂದ್ರೆ ಇನ್ಸುಲಿನ್ ಏನಾಗಿರ್ತತಿ ಅಂತಂದ್ರೆ ಕೂಡಿರ್ತತಿ. ಈ ತರ ಇನ್ಸುಲಿನ್ ಏನಾಗಿರ್ತತಿ ಅಂದ್ರೆ ಕೂಡಿರ್ತತಿ. ಹೌದಲ್ರಿ, ಸೇಮ್ ಫಸ್ಟ್ ಒಂದು ತಗೊಂಡಿದ್ವಲ್ಲ, ಇದ್ರೊಳಗೆ ಏನಪ್ಪ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂತಹ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಒಂದು ಜೀನ್ ಏನಪ್ಪ ಅಂದ್ರೆ ಇದ್ರ ಜೊತೆ ಸೇರ್ಕೊಂತು. ಸೇರ್ಕೊಂಡ್ಮೇಲೆ ಸೇಮ್ ಮತ್ತೆ ಏನಪ್ಪ ಅಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾನ ಬರ್ತದೆ ನಮ್ಗೆ. ಎಚ್ಚರಿಸ್ ಕೊಲಾಯ ಅಂತ ಕರಿತೇವಲ್ಲ ನಾವು, ಇದ ಈ ಕೊಲಾಯ ಬ್ಯಾಕ್ಟೀರಿಯಾನ ಬರ್ತತಿ. ಬಟ್ ಇಲ್ಲಿ ಏನಾಗಿರ್ತತಿ ಅಂದ್ರೆ ಒಂದು ಚೇಂಜ್ ಆಗಿರ್ತತಿ. ಏನ್ ಚೇಂಜ್ ಆಗಿರ್ತತಿ ಸರ್ ಅಂತ ಹೇಳ್ತಾನ ಅಂತ, ಇದು ಕ್ರೋಮೋಸೋಮ್ ಅಂತ ತಿಳ್ಕೊರಿ. ಇಲ್ಲಿ ಏನಾಗಿರ್ತತಿ, ನಾವೇನ್ ತಗೊಂಡಿದ್ವಿ ಈ ಒಂದು ಸಂವೇಗ ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಜೀನ್ ಏನಾಗಿರ್ತದಪ್ಪ ಅಂತಂದ್ರೆ ಸೇರ್ಪಡೆ ಆಗಿರ್ತತಿ. ಈ ತರ ಏನ್ರಿ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಜೀನ್ ಸೇರ್ಪಡೆ ಆಗತಿ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಬೀಕರ್ ಒಳಗೆ ತಗೊಂತಾರ, ಒಂದು ಬೀಕರ್ ಒಳಗೆ ತಗೊಂಡು ಅಗರ್ ಮಾಧ್ಯಮದೊಳಗ ಒಳಪಡಿಸ್ತಾರ. ಏನ್ರಿ ಅಗರ್ ಮಾಧ್ಯಮ ಸರ್, ಅಗರ್ ಮಾಧ್ಯಮ ಅಂತಂದ್ರೆ ಏನ್ರಿ ಅಂತಂದ್ರೆ ನೋಡ್ರಿ, ಕೆಂಪು ಪಾಚಿ ಇದ್ರೊಳಗ ವಾಟರ್ ಕನ್ಸಿಸ್ಟ್ ಇರ್ತತಿ. ಏನ್ ಕರ್ತತ್ರಿ, ವಾಟರ್ ಕನ್ಸಿಸ್ಟ್ ಇರ್ತತಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಂಪು ಪಾಚಿ ಅಗರ್ ಮಾಧ್ಯಮ ಅಂತಂದ್ರೆ ಕೆಂಪು ಪಾಚಿಯನ್ನ ಇದ್ರೊಳಗೆ ಹಾಕಿದಾಗ ಕೆಂಪು ಪಾಚಿಯ ಪುಡಿ ಅಂತ ಬರ್ತತಿ, ಕೆಂಪದ್ ಬರ್ತತ್ರಿ ಅದು. ಅದೇನಾಗಿರ್ತತ ಅಂದ್ರೆ ಸೂಕ್ಷ್ಮ ಕೋಶಗಳನ್ನ ಏನ್ ಮಾಡ್ತತಂದ್ರೆ ಪೋಷಕಾಂಶಗಳಿಂದ ರಕ್ಷಣೆ ಮಾಡಿ ಡಬಲ್ ಡಬಲ್ ಏನಾಗತ್ತಂದ್ರೆ ನ್ಯೂಕ್ಲಿಯಸ್ ಡಿವಿಷನ್ ಹಾಕುವಂತ ಹೋಗತ್ತಿ. ಹೌದಲ್ರಿ, ಇದನ್ನ ಇದ್ರೊಳಗ ಹಾಕಿದ್ವಿ ಅಂತ ತಿಳ್ಕೊರಿ. ಇದ್ರಾಗ ಏನಾಗತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ದಿನಗಳ ಕಾಲ ಆದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಏನಾಗಪ್ಪ ಅಂದ್ರೆ ಡೆವಲಪ್ ಆಗಿರ್ತಾವು. ಒಂದೊಂದು ನ್ಯೂಕ್ಲಿಯಸ್ ಒಳಗೂ ಮೈಕ್ರೋ ಯೂನಿಟ್ಸ್ ಆಫ್ ಮಿಲಿ ಮೈಕ್ರೋ ಯೂನಿಟ್ಸ್ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗತಿ. ಇದ ಇನ್ಸುಲಿನ್ ಅನ್ನ ತಗೊಂಡು ಏನ್ ಮಾಡ್ತೇವಿ ಅಂತಂದ್ರೆ ನಾವು ಇದ ಇನ್ಸುಲಿನ್ ತಗೊಂಡು ನಾವೇನ್ ಮಾಡ್ತೇವಿ ಅಂತಂದ್ರೆ
ಇಲ್ಲಿ ಬರ್ತತಲ್ರಿ ಇದ ಇನ್ಸುಲಿನ್ ತಗೊಂಡ ನಾವು ಏನು ಮಾಡ್ತೀವಿ ಅಂದ್ರೆ ಇಂಜೆಕ್ಷನ್ ರೂಪದಾಗ ಮನುಷ್ಯರಿಗೆ ಏನು ಮಾಡ್ತೀವಿ ಅಂದ್ರೆ ಕೊಡ್ತೀವಿ ಏನ್ರಿ ಇಂಜೆಕ್ಷನ್ ರೂಪದಾಗ ಮನುಷ್ಯರಿಗೆ ಕೊಡ್ತೀವಿ ಮೊದಲೇಕೆಲ್ಲ ಹಂದಿದು ಅವನೆಲ್ಲ ಯೂಸ್ ಮಾಡ್ತಿದ್ರು ಇಲ್ಲಿ ಕ್ವೆಶ್ಚನ್ ಅರೈಸ್ ಆಗತ್ತಿ ಯಾಕ್ರಿ ಸರ್ ಈಕೋಲೈ ಬ್ಯಾಕ್ಟೀರಿಯಾನ ತಗೊಂಡ್ರಿ ಅಂತ ಕೇಳಿದ್ರೆ ನೋಡು ಈಕೋಲೈ ಅನ್ನುವಂತ ಬ್ಯಾಕ್ಟೀರಿಯಾ ಏನ್ಪಾ ಅಂದ್ರೆ ಮನುಷ್ಯನಿಗೆ ಹಾನಿಕಾರಕವಲ್ಲದ ಬ್ಯಾಕ್ಟೀರಿಯಾ ಇವತ್ತು ಮಣ್ಣಿನೊಳಗೆ ಇರ್ತತಿ ಗಾಳಿ ಒಳಗೆ ಇರ್ತತಿ ನಮ್ಮ ಸಣ್ಣ ಕರಡಿನೊಳಗೂ ಇರ್ತತಿ ಹೌದಲ್ರಿ ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಬ್ಯಾಕ್ಟೀರಿಯಾ ಏನ್ಪಾ ಅಂತಂದ್ರೆ ಮನುಷ್ಯನಿಗೆ ಹಾನಿಕಾರಕವಲ್ಲದಂತ ಬ್ಯಾಕ್ಟೀರಿಯಾ ಜೇರ್ಕರ್ತ ನಾವು ನಾಳೆ ಇನ್ಸುಲಿನ್ ತಗೊಂಡ್ರು ಕೂಡ ಅದೇನೂ ಎಫೆಕ್ಟ್ ಆಗಂಗಿಲ್ಲ ಹೌದಲ್ರಿ ನೋಡ್ರಿ ಇಷ್ಟೆಲ್ಲಾ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ನಮಗೆ ಇಂಜೆಕ್ಷನ್ ಮುಖಾಂತರ ಇನ್ಸುಲಿನ್ ಏನು ಮಾಡ್ತಾರೆ ಅಂದ್ರೆ ಕೊಡ್ತಾರೆ ಅದನ್ನ ಏನು ಮಾಡ್ತಾರೆ ಅಂದ್ರೆ ಡಾಕ್ಟರ್ರು ಆ ಒಂದು ಶುಗರ್ ಬಂದಿರತಕ್ಕಂತ ಪೇಷಂಟ್ ಗೆ ಏನು ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ ಆವಾಗ ಏನಾಗತ್ತಪ್ಪ ಅಂದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿರಬಹುದು ಮನಿ ಒಳಗೆ ಯಾರಾದರೂ ಶುಗರ್ ಪೇಷಂಟ್ ಗುಳಗಿಯನ್ನ ತಗೊಂತಾರ ಅಥವಾ ಇನ್ನೊಂದು ಏನು ಮಾಡ್ತಾರಪ್ಪ ಅಂದ್ರೆ ಬಹಳ ಶುಗರ್ ಇತ್ತು ಅಂತ ತಿಳ್ಕೋರಿ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇಂಜೆಕ್ಷನ್ ಮಾಡ್ಕೊಂತಾರ ಇಂಜೆಕ್ಷನ್ ಮಾಡಿದ ಮೇಲೆ ಬ್ಲಡ್ ಏನಾಗಿರ್ತತ ಅಂದ್ರೆ ಶುಗರ್ ಲೆವೆಲ್ ನಿಯಂತ್ರಣ ಇರತಿ ಆವಾಗ ಊಟ ಮಾಡಿದ ಮೇಲೆ ಏನಾಗತ್ತ ಅಂದ್ರೆ ಆರಾಮಕರ ಇವತ್ತು ಒಂದು ಆವಾಗ ಅಂತಿದ್ರು ಶುಗರ್ ಬಂದ್ರೆ ಸಾಯ್ತಾರ ಅಂತಂದು ಬಟ್ ಇವತ್ತು ಟೆಕ್ನಾಲಜಿ ಬೆಳೆಯೋದ್ರಿಂದ ಸುಮಾರು ಶುಗರ್ ಬಂದ್ರೂ ಕೂಡ 15ರಿಂದ 20 ವರ್ಷ ಏನಾಗಬಹುದು ಪಾ ಅಂತಂದ್ರೆ ಬೆಳಿಬಹುದು ಏನ್ರಿ 15 ರಿಂದ 20 ವರ್ಷ ಏನ್ ಮಾಡಬಹುದು ಪಾ ಅಂತಂದ್ರೆ ಬೆಳಿಬಹುದು ಹೌದಲ್ರಿ ಇವತ್ತ ಈ ಒಂದು ಟೆಕ್ನಾಲಜಿ ಏನಾಗಿದೆಪ್ಪ ಅಂದ್ರೆ ಬೆಳವಣಿಗೆ ಆಗೈತಿ ನೋಡ್ರಿ ಇದು ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಒಂದು ಟೆಕ್ನಿಕ್ ಇದು ಏನ್ರಿ ನೋಡ್ರಿ ಈ ತರ ಬ್ಯಾಕ್ಟೀರಿಯಾನ ತಗೊಂಡು ಈ ತರ ಅವನ ಸಂವೇಗ ಹೊಂದಿ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದೇ ತರನಾಗ ಮಾಡಿ ಬಟ್ಟೆ ಅಲ್ಲಿ ಏನಾಗಿರ್ತದೆ ಅಂದ್ರೆ ಇನ್ಕಾರ್ಪೊರೇಷನ್ ಆಗಿರ್ತತಿ ಹೌದಲ್ರಿ ಈ ತರ ಏನ್ಪಾ ಅಂದ್ರೆ ಟೆಕ್ನಾಲಜಿ ಬೆಳವಣಿಗೆ ಹೊಂದತಿ ಇನ್ಸುಲಿನ್ ಅನ್ನ ಯಾವ ತರ ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದನ್ನ ನೋಡಿದ್ವಿ ಓಕೆ ಎಸ್ ಇನ್ನು ನೆಕ್ಸ್ಟ್ ಇದೇ ತರನಾಗಿ ಏನ್ಪಾ ಅಂದ್ರೆ ಲಸಿಕೆಗಳನ್ನ ವಿವಿಧ ರೀತಿಯ ರೋಗಗಳಿಗೆ ಲಸಿಕೆಗಳನ್ನ ತಯಾರು ಮಾಡ್ತಾರ ಹೌದು ಈಗ ನೋಡ್ರಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಹಿಮೋಫಿಲಿಯಾ ಅನ್ನುವಂತ ರೋಗ ಯಾವುದೇ ಮನುಷ್ಯನಿಗೆ ಬಂದ್ರು ಅಂತ ಗೊರಿ ಆಕ್ಸಿಡೆಂಟ್ ಅಥವಾ ಏನಾದರೂ ತೊಂದರೆಗಳು ಸಂಭವಿಸಿದಾಗ ರಕ್ತ ಏನಾಗಿರ್ತದಪ್ಪ ಅಂದ್ರೆ ಬಹಳಷ್ಟು ಏನಾಗಿರ್ತದೆ ಅಂದ್ರೆ ಹರಿದೋಗಿರ್ತತಿ ನೋಡ್ರಿ ಇವತ್ತು ಹಿಮೋಫಿಲಿಯಾ ಅನ್ನುವಂತ ಒಬ್ಬ ಮನುಷ್ಯ ಹಿಮೋಫಿಲಿಯಾ ರೋಗ ಬಂದತೆ ಅಂತ ತಿಳ್ಕೋರಿ ಈ ಹಿಮೋಫಿಲಿಯಾ ಬಂದಿರತಕ್ಕಂತ ರೋಗಗ ಆಕ್ಸಿಡೆಂಟ್ ಆಗೈತಿ ಅಂತ ತಿಳ್ಕೋರಿ ಏನ್ ಬಂದ್ರಿ ಹಿಮೋಫಿಲಿಯಾ ರೋಗ ಅನ್ನ ಬಂದತಿದ್ದು ಒಂದು ಕಾಯಿಲೆ ಇದು ಈ ಕಾಯಿಲೆ ಬಂದಾಗ ಇವಂಗ ಆಕ್ಸಿಡೆಂಟ್ ಆಯ್ತು ಅಂದ್ರೆ ರಕ್ತ ಏನಾಗತ್ತೆ ಅಂದ್ರೆ ಬಳ 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 ಏನಾಗಂದ್ರೆ ದೌಡು ನಿಂದ್ರಂಗೇ ಇಲ್ಲ ದೌಡ್ ಏನಾಗಂಗಿಲ್ಲ ನಿಂದ್ರಂಗಿಲ್ಲ ಅವಾಗ ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಪೊಟ್ಯಾಸಿಯಂ ಆಲಂ ಅಂತ ಕರಿತೀವಿ ನಾವು ಪೊಟ್ಯಾಸಿಯಂ ಆಲಂ ಅನ್ನುವಂತಹ ಒಂದು ಇಂಜೆಕ್ಷನ್ ಮಾಡಿದಾಗ ಅವಾಗ ಏನಾಗತ್ತಪ್ಪ ಅಂದ್ರೆ ರಕ್ತ ಏನಾಗತ್ತೆ ಅಂದ್ರೆ ನಿಂದಿರ್ತದೆ ಹೌದಲ್ರಿ ಈ ಪೊಟ್ಯಾಸಿಯಂ ಆಲಂ ಅನ್ನುವುದನ್ನ ಯಾವ ತರ ಪ್ರೊಡ್ಯೂಸ್ ಮಾಡೇವ್ರಿ ಸರ್ ಅಂತಂದ್ರೆ ನಾವು ಈ ಒಂದು ಟೆಕ್ನಿಕ್ ಮುಖಾಂತರ ನಾವೇನ್ ಮಾಡೇವ ಅಂದ್ರೆ ತಯಾರು ಮಾಡೇವಿ ಇವತ್ ನೋಡ್ರಿ ಇನ್ನ ಮಾಲಿನ್ಯಗಳನ್ನ ತಡೆಗಟ್ಟಲು ಕೂಡ ನಾವೇನ್ ಮಾಡ್ತೇವೆ ಅಂದ್ರೆ ತಳಿ ತಂತ್ರಜ್ಞಾನ ಯೂಸ್ ಮಾಡ್ತೇವಿ ಇನ್ನ ಜೈವಿಕ ಗೊಬ್ಬರಗಳ ತಯಾರಿಕೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನೆ ನೋಡ್ರಿ ಇವತ್ತು ಒಬ್ಬವ ರೈತ ಏನ್ಪಾ ಅಂದ್ರೆ ದೇಶದ ಮೇಲೆ ಆರ್ಥಿಕತೆ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತಾನೆ ಇವತ್ತು ರೈತ ಇರಲಿಲ್ಲ ಅಂತಂದ್ರೆ ಬಹಳ ವಜ್ಜಾಗತಿ ದೇಶದ ಮೇಲೆ ಮತ್ತೆ ರೈತ ಬೆಳೆ ಬೆಳಿಬೇಕಂದ್ರೆ ಬೆಳೆ ಉತ್ತಮವಾಗಿ ಬೆಳೆ ಬರಬೇಕು ಆ ಉತ್ತಮವಾಗಿ ಬೆಳೆ ಬರಬೇಕು ಅಂತಂದ್ರೆ ನಾವು ರಸಗೊಬ್ಬರಗಳನ್ನ ಬಳಸಬೇಕು ಆ ರಸಗೊಬ್ಬರಗಳಿಗೆ ಡಿಫ್ರೆಂಟ್ ಟೈಪ್ ಆಫ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಯಾವುದೇ ತರಹದ ಕೀಟಗಳು ಬಂದು ಅದಕ್ಕೆ ಅಪ್ಪಳಿಸಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಇವತ್ತ ಬಯೋಟೆಕ್ನಾಲಜಿ ಒಳಗೆ ಬಹಳಷ್ಟು ಏನಾಗಕತ್ತವ್ರಿ ಅಂತಂದ್ರೆ ಗೊಬ್ಬರಗಳನ್ನ ಏನ್ ಮಾಡಕತ್ತಾರ ಅಂದ್ರೆ ತಯಾರು ಮಾಡಕತ್ತಾರ ಹೌದಲ್ರಿ ಜೈವಿಕ ಗೊಬ್ಬರಗಳನ್ನ ಏನ್ ಮಾಡಕತ್ತಾರ ಅಂದ್ರೆ ತಯಾರು ಮಾಡಕತ್ತಾರ ಇದು ಒಂದು ಏನ್ಪಾ ಅಂದ್ರೆ ಟೆಕ್ನಿಕು ಅಂತ ನಾವು ನೋಡ್ಬೋದು ಎಸ್ ಎಸ್ ಇನ್ನು ನೆಕ್ಸ್ಟ್ ನೋಡ್ರಿ ಅಂಗಾಂಶ ಕೃಷಿ ಅಂತ ಕರಿತೀವಿ ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ ಏನ್ರಿ ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ ನೀವೆಲ್ಲ ಕಂಡಿರಬಹುದು ಇವತ್ತು ರೈತರು ಕೂಡ ಇದನ್ನ ಏನ್ ಮಾಡಕತ್ತಾರ ಅಂದ್ರೆ ಬಹಳಷ್ಟು ಯೂಸ್ ಮಾಡಕತ್ತಾರ ಸರ್ ಹಂಗಂದ್ರೆ ಅಂಗಾಂಶ ಕೃಷಿ ಅಂದ್ರೆ ಏನ್ರಿ ನೋಡ್ರಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಸ್ಯದ ಕತ್ತರಿಸಿದ ಅಂಗಾಂಶ ಅಥವಾ ಜೀವಕೋಶಗಳನ್ನು ಸೂಕ್ತ ಪೋಷಕ ಮಾಧ್ಯಮದ ಸಹಾಯದಿಂದ ಏನ್ರಿ ಸೂಕ್ತ ಪೋಷಕ ಮಾಧ್ಯಮದ ಸಹಾಯದಿಂದ ನಿರ್ದಿಷ್ಟ ವೇಷದಲ್ಲಿ ಕಡಿಮೆ ಸಮಯದಲ್ಲಿ
ಹೆಚ್ಚು ಸಸ್ಯಗಳನ್ನು ಸೃಷ್ಟಿಸುವ ವಿಧಾನಕ್ಕೆ ಅಂಗಾಂಶ ಕೃಷಿ ಅಂತ ಕರಿತೀವಿ. ಇದರ ಅರ್ಥ ಏನ್ರಿ ಸರ್ ಅಂತಂದ್ರೆ, ನೋಡ್ತಮ್ಮ, ಇವತ್ತ ನಾವು ಯಾವುದಾದರೂ ಒಂದು ಬೆಳೆಯನ್ನ ತಗೊಂಡು ಆ ಬೆಳೆಯಲ್ಲಿ ಇರ್ತಕ್ಕಂತ ಒಂದು ಕಾಂಡ ಆಗಿರ್ಬೋದು ಅಥವಾ ಬೇರನ್ನ ತಗೊಂಡು ಆ ಬೇರು ತಗೊಂಡು ಅದಕ್ಕೆ ಏನ್ಪ ಅಂದ್ರೆ ಸೂಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳನ್ನ ಹಾಕಿ ವಿತ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಿ ಆ ಒಂದು ಪೋಷಕಾಂಶಗಳು ಹಾಕಿದಾಗ ಅದೇನಾಗುತ್ತಪ್ಪ ಅಂದ್ರೆ ಡಿವೈಡ್ ಆಗಿ ಬಹಳಷ್ಟು ಆಗ್ತವು. ಅದನ್ನ ಏನ್ ಮಾಡುದಪ್ಪ ಅಂತಂದ್ರೆ ಹೊಲದಲ್ಲಿ ರೈತರಿಗೆ ಕೊಟ್ಟಾಗ ರೈತರು ಬೆಳೆಯುತ್ತಾರ, ಬೆಳೆದ ಮೇಲೆ ಏನಪ್ಪ ಅಂದ್ರೆ ಒಳ್ಳೆ ಇರ್ತಕ್ಕಂತಹ ಇಳುವರಿ ಬರ್ತದೆ. ಅಂತ ಒಂದು ತಂತ್ರಗಾರಿಕೆಗೆ ನಾವೇನಂತ ಕರಿತೀವಿ ಅಂದ್ರೆ ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಅದರಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಸಸ್ಯಗಳನ್ನ ಬೆಳೆಯುವುದು. ನೋಡ್ರಿ, ನಮ್ ಕಡೆ ಒಂದು ವರ್ಷಕ್ಕೆ ಒಂದ ಬೆಳೆ ಬೆಳೆಯೋದ್ರಲ್ಲಿ ಏನ್ ಮಾಡೋದಂದ್ರೆ ಎರಡು ಬೆಳೆಗಳನ್ನ ಬೆಳೆಯುವುದು. ಹೆಂಗ್ರಿ ಸರ ಅಂತಂದ್ರೆ ನೀರಾವರಿಯನ್ನ ಹಾಕೊಂಡು ಬಹಳಷ್ಟು ಬೆಳೆಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ತಕ್ಕೊಂಡು ಅಲ್ಲೇನ್ ಮಾಡೋದಪ್ಪ ಅಂತಂದ್ರೆ ಹೊಲದಲ್ಲಿ ಬೆಳೆಯುವುದರಿಂದ ಇಳುವರಿ ಏನಕ್ಕಪ್ಪ ಅಂದ್ರೆ ಚೆನ್ನಾಗಿ ಬರ್ತದೆ. ಹೌದಲ್ರಿ? ಅದನ್ನ ಯಾವ ತರ ಮಾಡ್ತಾರ್ರಿ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸರ್, ಈ ಅಂಗಾಂಶ ಕೃಷಿಯ ಪಿತಾಮಹ ಅಂತ 2019 ಪಿಸಿ ಕ್ವಶನ್ ಆಗೈತಿ ಸರ್. ಅಂಗಾಂಶ ಕೃಷಿಯ ಪಿತಾಮಹ ಅಂತಂದ್ರೆ ದ ಫಾದರ್ ಆಫ್ ಟಿಶ್ಯೂ ಕಲ್ಚರ್ ನ ಯಾರಂತ ಕರಿತೀವಿ ಅಂತಂದ್ರೆ ಹೆಬರ್ ಲ್ಯಾಂಡ್ ಅಂತ ಕರಿತೀವಿ. ಏನ್ರಿ, ಹೆಬರ್ ಲ್ಯಾಂಡ್ ಅನ್ನ ಅಂಗಾಂಶ ಕೃಷಿಯ ಪಿತಾಮಹ, ದಿ ಫಾದರ್ ಆಫ್ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅಂಗಾಂಶ ಕೃಷಿಯ ಮೂಲ ತತ್ವ ಇದನ್ನ ಕೇಳ್ಯಾರ ನೋಡ್ರಿ, ಬಹಳಷ್ಟು ಸದ ಕೇಳ್ಯಾರ. ಇವತ್ತು ನಾ ಟಿಶ್ಯೂ ಕಲ್ಚರ್ ಮಾಡ್ಬೇಕಂದ್ರೆ ಅದಕ್ಕೆ ಮೂಲ ತತ್ವ ಯಾವುದು ಅಂತಂದ್ರೆ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ ನಾವು. ಎಂತ ಪೊಟೆನ್ಸಿ? ಟೋಟಿ ಪೊಟೆನ್ಸಿ ಅಂತ ಕರಿತೀವಿ. ಹಂಗಂದ್ರೆ ಸರ, ಟೋಟಿ ಪೊಟೆನ್ಸಿ ಅಂದ್ರೆ ಏನ್ರಿ ನೋಡ್ರಿ? ಈ ಟೋಟಿ ಪೊಟೆನ್ಸಿ ಅಂದ್ರೆ ಒಂದು ಜೀವಕೋಶವು ಸಂಪೂರ್ಣ ಹೊಸ ಜೀವಿಯಾಗಿ ಬೆಳವಣಿಗೆ ಹಾಗೂ ವಿಕಾಸವಾಗುವ ಸಾಮರ್ಥ್ಯಕ್ಕೆ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ. ಇದರ ಅರ್ಥ ಏನ್ರಿ ಸರ್ ಅಂತಂದ್ರೆ, ಒಂದು ಕಾಂಡ ಅಥವಾ ಬೇರು ಒಡೆದು ಅದೇ ತರನಾಗಿರ್ತಕ್ಕಂತಹ ಕಾಂಡ ಬೇರುಗಳು ಆಗುವುದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾ ನೋಡ್ರಿ, ಒಂದು ಜೀವಕೋಶವು ಸಂಪೂರ್ಣ ಹೆಂಗಾಗ್ಬೇಕು ಅದು ಹೊಸ ಜೀವಿಯಾಗಿ, ಆಗಬೇಕು ಅಂತಂದ್ರೆ ಅದರಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಪೋಷಕಾಂಶಗಳನ್ನ ಆಡ್ ಮಾಡಬೇಕು. ಫಾಸ್ಫರಸ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಮುಂತಾದ ಪೋಷಕಾಂಶಗಳನ್ನ ಆಡ್ ಮಾಡುವುದರ ಜೊತೆಗೆ ಈ ಒಂದು ಹೊಸ ಜೀವಿ ಅಂತ ಬೆಳವಣಿಗೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದ್ರೆ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಟಿಶ್ಯೂ ಕಲ್ಚರ್ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಅಂತ ಒಂದು ಕ್ವಶನ್ ಆಗೈತಿ. ಯಾವ ತತ್ವ ಅಂತಂದ್ರೆ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ ನಾವು. ಯಾವ ತತ್ವರಿ? ಟೋಟಿ ಪೊಟೆನ್ಸಿ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಯಾರ್ರಿ ಟಿಶ್ಯೂ ಕಲ್ಚರ್ ನ ಪಿತಾಮಹ ಅಂದ್ರೆ ಹೆಬರ್ ಲ್ಯಾಂಡ್ ಅಂತ ಕರಿತೀವಿ. 1902 ಈ ಟಿಶ್ಯೂ ಕಲ್ಚರ್ ಮಾಡುವುದನ್ನ ಏನ್ ಮಾಡಿದ್ಪ ಅಂತಂದ್ರೆ ತಿಳಿಸ್ಕೊಟ್ಟ. ಹೌದಲ್ರಿ? ಹಾಗಂದ್ರೆ ಸರ್, ಟಿಶ್ಯೂ ಕಲ್ಚರ್ ನ ಯಾವ ತರ ಮಾಡ್ತಾರ ನೋಡ್ರಿ. ಫಸ್ಟ್ ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಸ್ಯವನ್ನ ಆಯ್ಕೆ ಮಾಡ್ಕೋಬೇಕು. ಸಸ್ಯದಲ್ಲಿರ್ತಕ್ಕಂತಹ ಕಾಂಡ ಆಗಿರ್ಬೋದು, ಬೇರು ಆಗಿರ್ಬೋದು, ಅಥವಾ ಯಾವುದೇ ಒಂದು ಭಾಗ ಆಗಿರ್ಬೋದು. ಹೌದಲ್ರಿ? ಕಾಂಡ ಬೇರೋನ ಆಯ್ದು ಮಾಡಬೇಕು. ಅದರಲ್ಲಿರ್ತಕ್ಕಂತಹ ಜೀವಕೋಶಗಳನ್ನ ಏನ್ ಮಾಡಬಹುದು ಅಂತಂದ್ರೆ ತೆಗೆದುಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಬೀಕರ್ನೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ ಹಾಕ್ಬೇಕು. ಹಾಕಿ ಈ ಕಾಂಡ ಬೇರುಗಳನ್ನ ಹಾಕ್ಬೇಕು. ಕಾಂಡ ಬೇರುಗಳನ್ನ ಹಾಕಿದಾಗ ಇದರಲ್ಲಿ ಸೂಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳನ್ನ ಹಾಕಿರ್ಬೇಕು. ಏನ್ರಿ? ಸೂಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳು, ಯಾಕಂದ್ರೆ ಅದಕ್ಕೆ ಯಾವ ಎಷ್ಟಿರ್ತದೆ ನೋಡು ಅಂತ ಅನ್ನೋದನ್ನ ಹಾಕ್ಬೇಕು. ಇನ್ನ ಸೂಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳನ್ನ ಹಾಕುವುದರ ಜೊತೆಗೆ ಸುಮಾರು 20 ಡಿಗ್ರಿ ಸೆಲ್ಸಿಯಸ್ ಅಥವಾ ಆ ಒಂದು ಸಸ್ಯದ ಆ ಒಂದು ಟೆಂಪರೇಚರ್ ನ ಏನ್ ಮಾಡ್ಬೇಕಂದ್ರೆ ಮೇಂಟೈನ್ ಮಾಡ್ಬೇಕು. ಸೂಕ್ತ ಪೋಷಕಾಂಶ ಅಂದ್ರೆ ನೈಟ್ರೋಜನ್ ಹಾಕು, ಫಾಸ್ಫರಸ್ ಹಾಕು, ಏನಾರ ಹಾಕು. ಆದಾದ್ಮೇಲೆ ನೆಕ್ಸ್ಟ್ ಏನಾಗತ್ತಂದ್ರೆ ಕೆಲವೊಂದಿಷ್ಟು ರಿಯಾಕ್ಷನ್ ಅನ್ನ ಏನಾಗತ್ತಂದ್ರೆ ತಗೊಂತತಿ. ಕೆಲವೊಂದಿಷ್ಟು ದಿನಗಳ ಆದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಒಂದು ನೊರೆಯ ರೂಪದೊಳಗೆ ಏನಾಗತ್ತಂದ್ರೆ ಫಾರ್ಮ್ ಆಗುತ್ತೆ. ಆ ನೊರೆಯ ರೂಪಕ್ಕೆ ನಾವೇನಂತ ಕರಿತೀವ್ರಿ ಸರ್ ಅಂತಂದ್ರೆ ಕ್ಯಾಲಸ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಕ್ಯಾಲಸ್ ಅಂತ ಕರಿತೀವಿ. ಆ ಒಂದು ಇಕ್ಯುಬೇಷನ್ ಟ್ಯಾಂಕ್ ಅಂತ ಕರಿತೀವಿ. ಈ ಒಂದು ಕೆಲವೊಂದಿಷ್ಟು ಸುಮಾರು ಇವನ್ನೆಲ್ಲ ಪೋಷಕಾಂಶಗಳನ್ನ ಹಾಕಿ 5 ರಿಂದ 6 ದಿನಗಳ ಆದ್ಮೇಲೆ ಅಲ್ಲೊಂದು ಏನಕ್ಕಪ್ಪ ಅಂದ್ರೆ ನೊರೆಯ ರೂಪದೊಳಗೆ ಕಾಣಿಸ್ತತಿ. ಆ ನೊರೆಯ ರೂಪ ಅಂದ್ರೆ ಆ ನೊರೆಯ ರೂಪಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಲಸ್ ಅಂತ ಕರಿತೀವಿ.
ಈ ಕ್ಯಾಲಸ್ ಅಂತ ಕರಿತೀವಿ. ಕೆಲವೊಂದಿಷ್ಟು ದಿನಗಳಾದ್ಮೇಲೆ ಈ ನಡೆಯುವಂತಹ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಕ್ಯಾಲೋಜೆನಿಸಿಸ್ ಅಂತ ಕರಿತೀವಿ. ಕ್ಯಾಲೋಜೆನಿಸಿಸ್ ಅಂತ ಕರಿತೀವಿ. ಈ ಕ್ಯಾಲೋಜೆನಿಸಿಸ್ ಆದ್ಮೇಲೆ ಇದರಲ್ಲಿ ಏನಾಗಪ್ಪ ಅಂತಂದ್ರೆ, ಒಂದೊಂದ ಬೇರು ಇತರ ಬೇರು ಇರ್ತಾವಲ್ಲ, ಇವೇನಾಗಿರ್ತಪ್ಪ ಅಂತಂದ್ರೆ ಸೂಕ್ತ ಪೋಷಕಾಂಶಗಳ ಸಹಾಯದಿಂದ ಏನಾಗೋ ಅಂದ್ರೆ ಒಂದಿದ್ದ ಎರಡಕ್ಕೋ ಇತರ ಏನಾಗಪ್ಪ ಅಂದ್ರೆ ಡಿವೈಡೆಡ್ ಆಕೋ ಆ ತರ ರಿಯಾಕ್ಟರ್ ಒಳಗ ಆ ತರ ಏನ್ ಮಾಡ್ತಾರೆ ಅಂದ್ರೆ ಹಾಕಿರ್ತಾರೆ. ಹೌದಲ್ರಿ? ಇವೆಲ್ಲ ಹಾಕಿದ ಮೇಲೆ ಅದೇನಕ್ಕಪ್ಪ ಅಂದ್ರೆ ಬಹಳಷ್ಟು ಏನಕ್ಕಪ್ಪ ಅಂದ್ರೆ ಜೀವಕೋಶಗಳು ಒಡೆದೊಡೆದು ಬೇರೆ ಏನಕ್ಕಪ್ಪ ಅಂತಂದ್ರೆ ಸಪರೇಟ್ ಆಕೋ. ಇವೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಈ ಸರ ಅಂತಂದ್ರೆ ನೋಡ್ರಿ, ಇವನ್ನೆಲ್ಲ ಆದ್ಮೇಲೆ ಪ್ರತಿಯೊಂದು ಗುಂಡಿ ಏನ್ರಿ, ಪ್ರತಿಯೊಂದು ಕುಂಡಲ ಅಂತ ಕರಿತೀವ್ರಿ ನಾವು, ಈ ಕುಂಡಲ ಅಂತೇವಲ್ರಿ, ಈ ಕುಂಡಲದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ ಸಸ್ಯನ ಏನ್ ಮಾಡ್ತಾರೆ ಅಂದ್ರೆ ಹಾಕ್ತಾರೆ. ಒಂದೊಂದು ಸಸ್ಯನ ಹಾಕ್ ಮಾಡ್ತಾರ. ಈ ಒಂದೊಂದು ಸಸ್ಯನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಮೇಲೆ ಅವ್ರ ಹೊಲಕ್ಕೆ ಏನ್ ಮಾಡ್ತಾರ ಅಂದ್ರೆ ಹಾಕ್ತಾರೆ. ಇದು ಒಂದು ಏನಪ್ಪಾ ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಕಲ್ಚರ್ಡ್ ಮಾಡೋದು ಏನ್ರ ಟಿಶ್ಯೂನ, ಎದರೊಳಗ ಸಸ್ಯದೊಳಗ ಸಸ್ಯದ ಕಾಂಡ ಅಥವಾ ಬೇರನ್ನ ತಗೊಂಡು ಒಂದು ಬೀಕರಿನೊಳಗೆ ಹಾಕಿ ಆ ಬೀಕರಿನೊಳಗೆ ಸೂಕ್ತವಾಗಿರತಕ್ಕಂತಹ ಪೋಷಕಾಂಶಗಳನ್ನು ಹಾಕಬೇಕು. ಈ ಸೂಕ್ತವಾಗಿರತಕ್ಕಂತಹ ಪೋಷಕಾಂಶಗಳನ್ನು ಹಾಕಿದ ಮೇಲೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ದಿನಗಳ ಕಾಲ ಬಿಟ್ಟಾಗ, ಸುಮಾರು 4ರಿಂದ 5 ದಿನಗಳ ಕಾಲ ಬಿಟ್ಟಾಗ ಅದರಲ್ಲಿ ಏನಾಗಿರತ್ತಪ್ಪ ಅಂತಂದ್ರೆ ಕ್ಯಾಲಸ್ ಅನ್ನುವ ನೊರೆಯ ರೂಪದೊಳಗೆ ಏನಾಗಿರ್ತತ ಅಂದ್ರೆ ಬಂದಿರ್ತತಿ. ಈ ನೊರೆಯ ರೂಪ ಬರುವುದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಕ್ಯಾಲಸ್ ಅಂತ ಕರಿತೇವಿ. ಇದೇ ತರಹ ಪ್ರಕ್ರಿಯೆ ನಡೆಯುತ್ತತಿ ಒಂದು 15 ದಿನಗಳ ಕಾಲ. ಆ ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ ಅಂತಂದ್ರೆ ಕ್ಯಾಲೋಜೆನಿಸಿಸ್ ಅಂತ ಕರಿತೇವಿ. ಈ ಕ್ಯಾಲೋಜೆನಿಸಿಸ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದರಲ್ಲಿ ಇರತಕ್ಕಂತಹ ಏನ್ರಿ ಬೇರುಗಳು ಏನಾಗಿರ್ತ ಅಂದ್ರೆ ಬಹಳಷ್ಟು ಆಗಿರ್ತಾವ. ಅವನ್ ಏನ್ ಮಾಡ್ತಾರಪ್ಪ ಅಂದ್ರೆ ಕುಂಡಲಕ್ಕೆ ಹಾಕುವುದರ ಮುಖಾಂತರ ಏನ್ರಿ, ಕುಂಡಲಕ್ಕೆ ಹಾಕುವುದರ ಮುಖಾಂತರ ಹೊಲಕ್ಕೆ ಏನ್ ಮಾಡ್ತಾರ ಅಂದ್ರೆ ಕೊಡ್ತಾರ. ಅವಾಗ ಏನಾಗತ್ತಪ್ಪ ಅಂದ್ರೆ ರೈತರು ಅದನ್ನ ಬೆಳಿತಾರೆ. ಹೌದಲ್ರಿ? ಇಲ್ಲಿ ನೋಡ್ರಿ, ಒಂದ್ ಚಿತ್ರ ನೋಡ್ರಿ ನೀವು. ಹಂಗಂದ್ರೆ ನೋಡ್ರಿ, ಈ ತರ ಏನಾಕಪ್ಪ ಅಂತಂದ್ರೆ ಕುಂಡಲಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಹಾಕ್ತೇವೆ. ಇಲ್ಲಿ ಕಾಣ್ತಾವಲ್ರಿ, ಎಸ್ ಇಲ್ಲಿ ಕಾಣ್ತಾವಲ್ರಿ, ಈ ತರ ಏನಾಕತ್ತಪ್ಪ ಅಂತಂದ್ರೆ ಸಸ್ಯಗಳು ಏನಾಕಪ್ಪ ಅಂತಂದ್ರೆ ಮಾಡ್ತೇವಿ. ಹೌದಲ್ರಿ? ಈ ತರ ಏನಾಕತ್ತ ಅಂದ್ರೆ ಸಸ್ಯಗಳು ಹಾಕವ, ಇವನ್ನ ಏನ್ ಮಾಡ್ತಾರ ಅಂದ್ರೆ ಓಪನ್ ಮಾಡಿ, ಈ ಓಪನ್ ಮಾಡಿ ಏನ್ ಮಾಡ್ತಾರ ಅಂತಂದ್ರೆ ರೈತರ ಹೊಲಕ್ಕ ಕೊಡ್ತಾರ. ರೈತರು ಅದನ್ನ ಬೆಳೆದ ಮೇಲೆ ಇಳುವರಿ ಏನಾಕತ್ತಂದ್ರೆ ಚಲೋ ಬರುತ್ತೆ. ಇಲ್ಲಿ ಕ್ವಶನ್ ಆಗತ್ತ, ಹಂಗಂದ್ರೆ ಸರ ಇದರಿಂದ ಉಪಯೋಗಗಳು ಏನದವ ನೋಡ್ರಿ, ಇದರಿಂದ ಉಪಯೋಗಗಳು ಏನದವು ಅಂತ ಕೇಳಿದಾಗ ಫಸ್ಟ್ ಒನ್ ಏನು ಉಪಯೋಗ ಐತ್ರಿ ಸರ ಅಂತಂದ್ರೆ, ಎಸ್ ಫಸ್ಟ್ ಉಪಯೋಗ ಏನೈತಿ ಅಂತಂದ್ರೆ ಈ ಒಂದು ಮಾಡುವುದರಿಂದ ಏನಕತ್ತಪ್ಪ ಅಂದ್ರೆ ಇಳುವರಿಯನ್ನ ಹೆಚ್ಚಿಗೆ ಪಡಿಬಹುದು. ಇಳುವರಿ ಏನಕತ್ತಂದ್ರೆ ಹೆಚ್ಚಾಗತ್ತೆ. ಇಳುವರಿ ಹೆಚ್ಚಾಗುವುದರ ಜೊತೆಗೆ ಏನಾಗತ್ತಪ್ಪ ಅಂದ್ರೆ ಖರ್ಚು ಕಡಿಮೆ ಆಗತ್ತೆ. ಏನಾಗತ್ರಿ? ಖರ್ಚು ಕಡಿಮೆ ಆಗತ್ತೆ. ಖರ್ಚು ಕಡಿಮೆ ಅಂದ್ರೆ ನೋಡ್ರಿ, ಒಬ್ಬರನ್ನ ಇಬ್ಬರನ್ನ ಆಳು ತಗೊಂಡಾಗ ಏನಾಗತ್ತೆ ಅಂದ್ರೆ ಒಬ್ಬರು ಆಳು ತಗೋಬಹುದು ಇಲ್ಲಿ ಹೊಲದಾಗ. ಹೌದಲ್ರಿ? ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ ಇಳುವರಿ ಹೆಚ್ಚಾಗತ್ತಿ, ಖರ್ಚು ಕಡಿಮೆ ಆಗತ್ತೆ. ಮತ್ತೇನಾಗತ್ರಿ ಅಂತ ನೋಡಿದಾಗ ಮತ್ತೇನಾಗತ್ತಪ್ಪ ಅಂತಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಎರಡು ಬೆಳೆಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಬೆಳಿಬಹುದು ಇದರಿಂದ. ಹೌದಲ್ರಿ? ಎರಡು ಬೆಳೆಗಳನ್ನ ಬೆಳಿಬಹುದು. ಇದೆಲ್ಲ ಏನಪ್ಪ ಅಂದ್ರೆ ನಮ್ಮಲ್ಲಿ ಆಗುವಂತಹ ಒಂದು ಉಪಯೋಗಗಳು ಅಂತ ಕರಿತೀವಿ, ಅಥವಾ ಅನುಕೂಲಗಳು ಅಂತ ಕರಿತೀವಿ. ಸರ್, ಇನ್ನು ಅನಾನುಕೂಲ ಏನಾಗತ್ರಿ? ಅನಾನುಕೂಲಗಳು ಅಂತ ನೋಡಿದಾಗ ಫಸ್ಟ್ ಒನ್ ಏನಾಗತ್ತಪ್ಪ ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂತಹ ಫಲವತ್ತತೆ ಕಡಿಮೆ ಆಗತಿ. ಏನ್ರಿ? ಮಣ್ಣಿನಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಫಲವತ್ತತೆ ಕಡಿಮೆ ಆಗತಿ. ನೋಡ್ರಿ, ಇವತ್ತ ಯಾವುದರ ಒಂದು ಹೊಲದೊಳಗೆ ನೋಡಿದ್ರಾಗ ಅದೇ ಬೆಳೆಯನ್ನು ನೀವು ಹೊಳ್ಳಾಬಳ ಬರೆದ್ರಿ ಅಂತಂದ್ರೆ, ಅಥವಾ ಅದೇ ಬೆಳೆಯನ್ನು ಏನಾಗತ್ತಪ್ಪ ಅಂದ್ರೆ ಹೊಳ್ಳಾಬಳ ಬರೆಯುವುದರಿಂದ, ಹೊಳ್ಳಾಬಳ ಏನಪ್ಪ ಅಂದ್ರೆ ಹಾಕುವುದರಿಂದ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗುತ್ತೆ. ಹೆಂಗ್ರಿ ಸರ ಅಂತ ಕೇಳಿದಾಗ ನೋಡ್ರಿ, ಯಾಕಂದ್ರೆ ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಪ್ರತಿ ಫಾಸ್ಫರಸ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಈ ತರ ಏನಿದಪ್ಪ ಅಂದ್ರೆ ಪೋಷಕಾಂಶಗಳದಾವ. ಈ ಪೋಷಕಾಂಶಗಳನ್ನ ಪ್ರತಿ 6 ತಿಂಗಳಿಗೊಮ್ಮೆ ಬೆಳ್ಕೊಂತ ಹೋದ್ವಿ ಅಂತಂದ್ರೆ ಆ ಒಂದು ಫಲವತ್ತತೆಯನ್ನ ಏನ್ ಮಾಡ್ತತ್ತ ಅಂದ್ರೆ ಮಣ್ಣು ಕಳ್ಕೊಂತತಿ. ಹೌದಲ್ರಿ? ಇದನ್ನ ಎಲ್ ಮಾಡ್ತಾರ ಅಂತಂದ್ರೆ ನಾವು ಟಿಶ್ಯೂ ಕಲ್ಚರ್ ಅನ್ನ ಬಹಳಷ್ಟು ಜನ ಏನ್ ಮಾಡ್ತಾರ ಅಂದ್ರೆ GKVK ಕಾಲೇಜ್ ಒಳಗೆ ಮಾಡ್ತಾರ. ಇನ್ನು ನೆಕ್ಸ್ಟ್ ಇಲ್ಲಿ ಅಗ್ರಿ ಯೂನಿವರ್ಸಿಟಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ಟಿಶ್ಯೂ ಕಲ್ಚರ್ ಅನ್ನ ಮಾಡ್ತಾರೆ. ಹೌದಲ್ರಿ? ಎಸ್. ಇನ್ನು ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂತ ಫಲವತ್ತತೆ ಕಡಿಮೆ ಆಗತಿ. ಸರ, ಇದನ್ನ ಎಲ್ಲಾ ಮಾಡುವುದರಿಂದ ಏನಾಗತ್ತಪ್ಪ ಅಂದ್ರೆ ನಿರುದ್ಯೋಗ ಸೃಷ್ಟಿಯಾಗತಿ. ಹೆಂಗ್ರಿ ಸರ ಅಂತಂದ್ರೆ, ಇವತ್ ನೋಡ್ರಿ, ಯಾವುದೇ ಒಬ್ಬ ಮನುಷ್ಯ ಏನಾಗತ್ತಪ್ಪ ಅಂತಂದ್ರೆ ಶಾಲಿ ಕಲಿಯಲಿಲ್ಲ ಅಂದ್ರೆ ಅವ್ನ್ ಏನಾಗತ್ತಂದ್ರೆ ಹೊಲ
ಹೌದಲ್ರಿ, ಹೊಲದೊಳಗ ಕೆಲಸ ಮಾಡಾಗೊಳಗ ಏನ್ ಮಾಡ್ಬೇಕಂದ್ರೆ ನಮ್ ಕೆಲಸ ಇದ್ರೆ ಮಾಡಕ್ ಚಂದ. ಆದ್ರೆ ಈ ತರ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಎಲ್ಲಾ ಬೆಳೆಗಳನ್ನ ಅವರ ಬೆಳೆಯಕತ್ರು ಅಂತಂದ್ರೆ ನಿರುದ್ಯೋಗಿ ಏನಕತ್ತಂದ್ರೆ ಸೃಷ್ಟಿಯಾಗತ್ತ. ಹೌದಲ್ರಿ, ನಿರುದ್ಯೋಗ ಸೃಷ್ಟಿ ಆತಂದ್ರೆ ಮನುಷ್ಯ ಏನಕ್ಕನ್ಪ ಅಂದ್ರೆ ಖಾಲಿ ಕುಂದಿರ್ತಾನ. ಇದು ಏನ್ಪ ಅಂದ್ರೆ ಇದ್ರದೊಂದು ಅನಾನುಕೂಲ ಅಂತ ಹೇಳ್ಬೋದು. ಇದ್ರದ್ದು ಏನಕತ್ತಂದ್ರೆ ಅನಾನುಕೂಲಗಳು ಒಂದೇದೇನು, ಫಲವತ್ತತೆ ಕಡಿಮೆ ಆಕತಿ, ನಿರುದ್ಯೋಗ ಸೃಷ್ಟಿ ಆಕತಿ, ಮತ್ತೇನ್ಪ ಅಂತಂದ್ರೆ ಇದ್ರದಲ್ಲಿರ್ತಕ್ಕಂತಹ ಒಂದು ಫಲವತ್ತತೆ ಬಂದಿರ್ತದಲ್ಲ ಅದಕ್ಕಿಂತನೂ ಒಂದು ಸ್ವಲ್ಪ ಕಡಿಮೆ ಇರ್ತದೆ. ಹೌದಲ್ರಿ, ಇದನ್ನ ಮಾಡುವುದರಿಂದ ಫಲವತ್ತತೆ ಬಂದಿರ್ತದಲ್ಲ ಅದೇನಕತ್ತಂದ್ರೆ ಕಡಿಮೆ ಇರ್ತದೆ. ಎಸ್, ಓಕೆ. ಇದು ಏನಪ್ಪ ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ನೋಡ್ರಿ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಯಾಕಂದ್ರೆ ನಾಳೆ ಪೊಲೀಸ್ ಆಗರದಿರಿ ನೀವು, ಅಥವಾ ಕೆ ಎಸ್ ಡಿವೈಎಸ್ಪಿ ಆಗರದಿರಿ. ಇದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ಮಾತ್ರ ನಾವೇನಕ್ಕಪ್ಪ ಅಂದ್ರೆ ಮುಂದೆ ಸರ್ವೈವಲ್ ಆಕೇವಿ. ಹೌದು, ಹೆಂಗ್ರಿ ಸರ್ ಯಾಕೆ ತಿಳ್ಕೊಬೇಕು ಅಂತಂದ್ರೆ, ನೋಡ್ದಮ್ಮ ಈಗ ನಾಳೆ ಪೊಲೀಸ್ ಆದಿ ಅಂತ ತಿಳ್ಕೋ ನೀನು. ಪೊಲೀಸ್ ಆದಿ ಅಂತಂದ್ರೆ ಯಾವ್ದಾರ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದಾಗ ಆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವನ ರಕ್ತ ಏನಾಗಿರ್ತದೆ ಅಂದ್ರೆ ಸೋರಿರ್ತದೆ, ಅಥವಾ ಏನಾಗಿರ್ತದೆ ರಕ್ತ ಹರಿತಿರ್ತದೆ. ಅದನ್ನ ಹೋಗಿ ನೀ ಅವನ ಹಿಂಗ ಮುಟ್ಟಿದಿ ಅಂತ ತಿಳ್ಕೊ. ಅವಾಗ ಏನಾಗತ್ತಪ್ಪ ಅಂದ್ರೆ ಅದನ್ನ ಯಾರು ಮಾಡ್ಯಾರ ಅನ್ನೋದು ಪತ್ತೆ ಹಚ್ಚುವಾಗ ಆ ಪೊಲೀಸ್ ಹೋಗಿ ಮುಟ್ಟಿದ್ನ ಅಂತಂದ್ರೆ ಅದು ಅವನ ಮೇಲೆ ಏನಾಗತ್ತಂದ್ರೆ ಬರ್ತತಿ. ಅದಕ್ಕೆ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರ್ಬೇಕು. ಪೊಲೀಸರು ಕೆಲಸ ಮಾಡುವಾಗ ಅವಾಗ ಬ್ಲೌಸ್ ಹಾಕೊಂಡಿರ್ತಾರ, ಅಥವಾ ಅದ್ರ ಖರ್ಚಿಪಿಲ್ಲ ಏನ್ ಮಾಡ್ತಾರ ಅಂದ್ರೆ ಹಿಡಿತಾರೆ. ಯಾವ್ದ ಪಿಸ್ತೂಲ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಏನ್ಪ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಹಿಡಿಯುವಾಗ, ಅಥವಾ ಯಾವ್ದಾದ್ರು ಸತ್ತ ಒಂದು ವ್ಯಕ್ತಿಯ ಹಿಡಿಯುವಾಗ. ನಾಳೆ ಯಾಕಂದ್ರೆ ಡಿ ಎನ್ ಎ ಒಳಪಡ್ತು ಅಂತ ತಿಳ್ಕೊರಿ, ಅಲ್ಲಿ ಅವ್ರದ್ದ ತೋರಿಸ್ತದೆ. ಹೌದಲ್ರಿ, ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ನಾಳೆ ಪೊಲೀಸರಾದ್ವಿ ಅಂತಂದ್ರೆ ನಾವು ಕೂಡ ಏನ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ, ಏನಾದ್ರೂ ಕೈಗೆ ಬ್ಲೌಸು ಅಥವಾ ಕರ್ಚಿಪ್ ಮುಖಾಂತರ ಆ ಶಸ್ತ್ರಾಸ್ತ್ರಗಳನ್ನ ಮುಟ್ಬೇಕು. ಹೌದ್ರಿ, ಒಂದು ಚಾಕು ತಗೊಂಡು ಕೊಲೆ ಮಾಡೇನ್ರಿ, ನಾವು ಹೋಗಿ ಅದನ್ನ ಹಂಗ ಕೈಲಿ ಮುಟ್ಟಿದೆ ಅಂತ ತಿಳ್ಕೊರಿ. ನಾಳೆ ಡಿ ಎನ್ ಎ ಪರೀಕ್ಷೆಗೆ ಯಾರು ಮಾಡ್ಯಾರ ಅನ್ನೋದು ಒಳಪಡ್ತು ಅಂತ ತಿಳ್ಕೊರಿ. ಅವಾಗ ಆ ಪೊಲೀಸ್ನಲ್ಲಿರ್ತಕ್ಕಂತ ಬೆವರು ಅಲ್ಲಿ ಕುಂತಿತ್ತು ಅಂತ ತಿಳ್ಕೊರಿ. ಅದನ್ನ ಏನ್ ಮಾಡಿದಂದ್ರೆ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸ್ತಾರ. ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸ್ತಂದ್ರೆ ಅದು ಅವನ ಹೆಸರನ್ನ ತೋರಿಸ್ತದೆ. ಹೌದಲ್ರಿ, ಇದು ಏನ್ಪ ಅಂದ್ರೆ ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ. ಹಂಗಂದ್ರೆ ಸರ ಈ ಡಿ ಎನ್ ಎ ಅಂದ್ರೆ ಏನ್ರಿ, ಸ್ವಲ್ಪ ನೋಡೋಣ. ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಈ ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅನ್ನ ವಾಟ್ಸನ್ ಮತ್ತು ಕ್ರಿಕ್ ಅನ್ನುವಂತಹ ಇಬ್ಬರು ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಕಂಡುಹಿಡಿತಾರೆ. ವಾಟ್ಸನ್ ಮತ್ತು ಕ್ರಿಕ್ ಅನ್ನುವಂತಹ ಇಬ್ರು ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ಕಂಡುಹಿಡಿತಾರೆ. ಅದೇ ಹೇಳಿದ್ನೆಲ್ಲ ನಾನು, ಜೀವಕೋಶ, ಜೀವಕೋಶದೊಳಗ ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ ಒಳಗ ಕ್ರೋಮೋಸೋಮ್ಗಳು ಇರ್ತಾವೆ. ಹಿಂಗ ಈ ಕ್ರೋಮೋಸೋಮ್ಗಳನ್ನ ಕ್ರೊಮ್ಯಾಟಿನ್ ಅನ್ನ ಓಪನ್ ಮಾಡುವಾಗ ಬರುವಂತಹ ಒಂದು ಅಂಗವೇ ಅದೇನಂತ ಕರಿತೀವಿ ಅಂತಂದ್ರೆ ಡಿ ಎನ್ ಎ ಅಂತ ಕರಿತೀವಿ. ಈ ಡಿ ಎನ್ ಎ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಈ ತರ ಜೀನ್ಸ್ ಗಳಿರ್ತಾವ. ಡಿ ಎನ್ ಎ ಇಸ್ ಮೇಡ್ ಅಪ್ ಆಫ್ ಜೀನ್ಸ್ ಅಂತ ಕರಿಬೇಕು. ಇದ ಜೀನ್ಸ್ ಏನಕ್ಕ ಅಂತಂದ್ರೆ ಮನುಷ್ಯಗೆ ಬರ್ತತಿ. ಹೌದಲ್ರಿ, ಈ ಡಿ ಎನ್ ಎ ಪರೀಕ್ಷೆಯನ್ನ ಯಾವ ತರ ಮಾಡ್ತಾರ ಅನ್ನೋದಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣಂತೆ ಸರ್. ಯಾವುದೇ ಪ್ರಭೇದದ ಎರಡು ಜೀವಿಗಳ ನಡುವಿನ ಸಾಮ್ಯತೆಯನ್ನು ಪತ್ತೆ ಹಚ್ಚುವಂತಹ ಒಂದು ತಂತ್ರಕ್ಕೆ ಏನಂತ ಕರಿತೀವಿ ಅಂದ್ರೆ ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ ಅಂತ ಕರಿತೀವಿ. ನೋಡ್ರಿ, ಇಡೀ ಪ್ರಪಂಚದೊಳಗ ನೋಡ್ರಿ ನೀವು, ಇಬ್ರು ಎರಡು ಮಂದಿಯು ಯಾರು ಎಲ್ಲರೂ ಏನ್ಪಾ ಅಂದ್ರೆ 99.9% ಸೇಮ್ ಇರ್ತಾವ. ಬಟ್ 0.1% ಏನಿರ್ತಾವ ಅಂದ್ರೆ ಡಿಫ್ರೆಂಟ್ ಇರ್ತಾವ. ಅದನ್ನ 0.1% ಆಧಾರದ ಮೇಲೆ ಏನಾದರೂ ಜರುಗಿದ್ವು ಅಂತಂದ್ರೆ ಅದ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಡುಹಿಡಿತಾರೆ. ಹಂಗಂದ್ರೆ ಸರ, ಇದ್ರ ಕಂಡುಹಿಡಿದವ್ರು ಯಾರು ಅಂತಂದ್ ಒಮ್ಮೆ PSI ಕ್ವಶನ್ ಆಗೈತಿ. ಸರ್, ಇದ್ರ ಕಂಡುಹಿಡಿದವ್ರು ಯಾರು ಅಂತಂದ್ರೆ ಅಲೆಕ್ ಜಫ್ರಿ ಅನ್ನುವಂತಹ ಒಬ್ಬ ವಿಜ್ಞಾನಿ. 1985-86 ಒಳಗ ಈ ಬೆರಳಚ್ಚು ತಂತ್ರಗಾರಿಕೆಯನ್ನ ಕಂಡಿಡಿದ್ರು. ಸರ್, ಇದರಿಂದ ಅನುಕೂಲಗಳೇನದ್ರಿ, ಅನಾನುಕೂಲಗಳೇನದವ? ಸರ್, ಅನುಕೂಲಗಳ ಬಾಳದವ್ರಿ. ಏನ್ರಿ ಸರ್ ಅನುಕೂಲಗಳು ಅಂತ ನೋಡಿದಾಗ ನಾವು, ನೋಡ್ರಿ ಅನುಕೂಲಗಳು ನೋಡಿದಾಗ ನಾವು ಅನುಕೂಲಗಳನ್ನ ನೋಡಿದಾಗ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ, ಅನುಕೂಲಗಳನ್ನ ನೋಡಿದಾಗ ನೋಡ್ರಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ
ಏನಾದರೂ ಯಾವುದೇ ಒಬ್ಬ ವ್ಯಕ್ತಿಯ ಮಗು ಏನಾದರೂ ಕಳೆದ್ರು ಅಂತಂದ್ರೆ ಇವತ್ತ ಈ ಮಗು ಇವರಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾವೇನ್ ಮಾಡಬಹುದು ಅಂದ್ರೆ ಈ ತಂತ್ರಗಾರಿಕೆ ಮುಖಾಂತರ ಕಂಡುಹಿಡಿಬಹುದು ಹೌದಲ್ರಿ ನೋಡಿ ಇವತ್ತ ಏನ್ ಮಾಡ್ತಾರಪ್ಪ ಅಂದ್ರೆ ನಾರ್ಮಲ್ ಆಗಿ ಏನಾದರೂ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಥವಾ ಕೆಲವೊಂದಿಷ್ಟು ಮಕ್ಕಳು ಬ್ಯಾಡಾದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಆ ಒಂದು ಎಲ್ಲೆಲ್ಲರ ಬೀದಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ ಹೌದಲ್ರಿ ಇದರಿಂದ ನಮ್ಗೆ ಉಪಯೋಗ ಏನೈತ್ರಿ ಅಂದ್ರೆ ಡಿಎನ್ಎ ಫಿಂಗರ್ ಪ್ರಿಂಟ್ ಇಂದ ನಮ್ಗೆ ಉಪಯೋಗ ಏನೈತ್ರಿ ಸರ್ ಅಂತ ನೋಡಿದಾಗ ಫಸ್ಟ್ ಏನ್ಪಾ ಅಂದ್ರೆ ಅಪರಾಧಗಳನ್ನ ಏನ್ ಮಾಡಬಹುದು ಅಂತಂದ್ರೆ ತಡೆ ಹಿಡಿಬಹುದು ಅಪರಾಧಗಳನ್ನ ಏನ್ ಮಾಡಬಹುದುಪ್ಪ ಅಂತಂದ್ರೆ ತಡೆ ಹಿಡಿಯಬಹುದು ಅಥವಾ ಯಾವುದಾದರೂ ಒಬ್ಬ ವ್ಯಕ್ತಿ ಏನಾದರೂ ಕೊಲೆಯನ್ನ ಮಾಡಿ ಅವ ಅಲ್ಲ ಅಂತಂದು ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ ನಾವು ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಸಹಾಯದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮೂಲ ವಸ್ತು ಅದನ್ನ ಮಾಡಿರ್ತಕ್ಕಂತ ವಸ್ತು ಯಾರು ಅನ್ನೋದನ್ನ ಕಂಡುಹಿಡಿಬಹುದು ಹೌದಲ್ರಿ ಇನ್ನು ನೆಕ್ಸ್ಟ್ ಇದು ಇವರ ಮಗುವನ್ನ ಪತ್ತೆ ಹಚ್ಚಲಾಗಿರಬಹುದು ಮಗು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ನಾವೇನ್ ಮಾಡಬಹುದು ಅಂತಂದ್ರೆ ಪತ್ತೆ ಹಚ್ಚಬಹುದು ನೋಡಿ ಇನ್ನು ಮೂರನೇದು ಬಂದ್ಬಿಟ್ಟು ಯಾವುದು ಅಂತ ಕೇಳಿದಾಗ ನೋಡ್ರಿ ಇವತ್ತು ಏನಾದರೂ ಯುದ್ಧಗಳ ಸಂದರ್ಭದಲ್ಲಿ ನೋಡ್ರಿ ರಷ್ಯಾ ಉಕ್ರೇನ್ ದೇಶ ಯುದ್ಧ ನಡೆಕತ್ತಲ್ಲ ಈ ಯುದ್ಧದ ಸಂದರ್ಭದಲ್ಲಿ ಬಹಳಷ್ಟು ಜನ ಏನಕ್ಕಾರ ಅಂತಂದ್ರೆ ಡೆತ್ ಆಕಾರ ಆ ಡೆತ್ ಆಕಾರ ಡೆತ್ ಆದ್ಮೇಲೆ ಇದು ಇವ್ರಿಗೆ ಸಂಬಂಧಪಟ್ಟಿದ್ದ ಹೆಣ ಅಂತಂದು ಅಥವಾ ಇವ್ರಿಗೆ ಸಂಬಂಧಪಟ್ಟವರು ಅಂತ ನಾವು ಎದುರ ಮುಖಾಂತರ ಕಂಡುಹಿಡಿಬಹುದ್ರಿ ಅಂತಂದ್ರೆ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನದ ಮೂಲಕ ಕಂಡುಹಿಡಿಬಹುದು ಹೌದಲ್ರಿ ಇನ್ನು ನೆಕ್ಸ್ಟ್ ಏರ್ ಸ್ಟ್ರೈಕ್ ಮಾಡೋದಾಗಲಿ ಅಥವಾ ಈಗ ಯಾವುದಾದರೂ ಒಂದು ಪ್ರಕೃತಿ ವಿಕೋಪದಿಂದ ಚಂಡಮಾರುತಗಳು ಬಂದಾಗ ಅಥವಾ ಇತರ ಅನಿಲಗಳ ದುರಂತ ಈಗ ನಾವು ನೋಡಿದ್ವಿ ಭೂಪಾಲ ಅನಿಲ ದುರಂತ ಆಗಿರ್ಬೋದು ಇತರ ದುರಂತಗಳು ನಡೆದಾಗ ಅವಾಗ ಏನಾಗಿರ್ತಾರೆ ಅಂದ್ರೆ ಡೆತ್ ಆಗಿಬಿಡ್ತಾರೆ ಅವಾಗ ಒಂದು ಸಾವಿರಾರು ಜನ ಏನಾಗಿರ್ತಾರೆ ಅಂದ್ರೆ ಡೆತ್ ಆಗಿಬಿಡ್ತಾರೆ ಆದ್ರೆ ಇದು ಇವ್ರಿಗೆ ಹೆಣ ಅನ್ನೋದು ಹೆಂಗೆ ಗೊತ್ತಾಗೋದಿಲ್ಲ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಈ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನಕ್ಕೆ ಏನು ಮಾಡ್ತಾರೆ ಅಂದ್ರೆ ಒಳಪಡಿಸ್ತಾರೆ ಈ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಒಳಪಡುವುದರಿಂದ ಇದು ಇವರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಏನಾಗತ್ತಂದ್ರೆ ತಿಳಿಸಿಕೊಡ್ತತಿ ಇನ್ನು ನೆಕ್ಸ್ಟ್ ಯಾವುದಾದರೂ ಸಂದರ್ಭದಲ್ಲಿ ಅಪರಾಧಗಳು ನೋಡ್ರಿ ಇವತ್ತು ಯಾರಾದರೂ ಹೋಗಿ ಕೊಲೆ ಮಾಡಿದ್ರು ಅಂತ ತಿಳ್ಕೋರಿ ಕೊಲೆ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಕೊಲೆ ಮಾಡಿದ ವ್ಯಕ್ತಿ ಯಾರು ಅನ್ನೋದು ನಮಗೂ ಗೊತ್ತಾಗೋದಿಲ್ಲ ಹೌದಲ್ರಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಏನ್ ಮಾಡ್ತಾರೆ ಬರ್ತಾರ ಬಂದು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಲೆಕ್ಟ್ ಮಾಡುವುದರ ಮುಖಾಂತರ ಡಿಎನ್ಎ ಪರೀಕ್ಷೆಗೆ ಒಳಪಡ್ತಾರ ಅವಾಗ ಇವರ ಮಾಡ್ಯಾರ ಅನ್ನೋದು ಗೊತ್ತಾಗುತ್ತೆ ಹೌದಲ್ರಿ ಇವರ ಮಾಡ್ರ ಅನ್ನೋದು ಗೊತ್ತಾಗುತ್ತೆ ಇದು ಏನ್ಪಾ ಅಂದ್ರೆ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಅಂತ ನೋಡಬಹುದು ಯಸ್ ಇನ್ನು ನೆಕ್ಸ್ಟ್ ಇದು ಏನ್ಪಾ ಅಂದ್ರೆ ಪಿಕ್ಚೋರಿಯಕಲ್ ಡೈಗ್ರಾಮ್ ಆಫ್ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಅದಕ್ಕಿಂತ ಮುಂಚಿತವಾಗಿ ಇದ್ರ ಸ್ಟೆಪ್ ನೋಡೋಣಂತ ಇಲ್ಲಿ ಕ್ವಶನ್ ಕೇಳ್ಯಾರ ನೆನಪಿಟ್ಕೋಬೇಕು ಅಲೆಕ್ಸ್ ಜಫ್ರಿ ಅನ್ನುವಂತಹ ವಿಜ್ಞಾನಿ ಏನ್ ಮಾಡ್ಯಾನಪ್ಪ ಅಂದ್ರೆ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಪಿತಾಮಹ ಅಂತ ಕರಿತೀವಿ ಯಾಕಂದ್ರೆ ಅವರು ಕಂಡು ಹಿಡಿದ್ರು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅವರ ಒಂದು ಹೆಸರನ್ನ ನಾವೇನಂತ ಕರಿತೀವಿ ಅಂದ್ರೆ ದಿ ಫಾದರ್ ಆಫ್ ಡಿಎನ್ಎ ಫಿಂಗರ್ ಪ್ರಿಂಟ್ ಹಂಗಂದ್ರೆ ಸರ್ ಈ ಬೆರಳಚ್ಚು ತಂತ್ರಜ್ಞಾನದ ಹಂತಗಳು ಏನ್ಪಾ ಅಂತಂದ್ರೆ ನೋಡ್ರಿ ಮೊದಲನೇ ಸ್ಟೆಪ್ ಏನ್ ಮಾಡ್ತಾರೆ ಅಂದ್ರೆ ಮಾದರಿಯನ್ನ ಸಂಗ್ರಹಣೆ ಮಾಡ್ತಾರೆ ನೋಡ್ರಿ ಇಲ್ಲೇನಾರ ಒಬ್ಬರು ಡೆತ್ ಆದ್ರ ಅಂತ ತಿಳ್ಕೊರಿ ಇವ್ ಮನುಷ್ಯ ಇರ್ತಾನ ಏನ್ಪಾ ಅಂದ್ರೆ ಇಲ್ಲಿ ಕೊಲೆ ಆಯ್ತು ಅಂತ ತಿಳ್ಕೊರಿ ಕೊಲೆ ಆದಾಗ ಏನಾಗಿರ್ತದೆ ಅಂದ್ರೆ ರಕ್ತ ಬೀಳ್ತಿರ್ತತಿ ಏನ್ ಬೀಳ್ತತ್ರಿ ರಕ್ತ ಬೀಳ್ತತಿ ರಕ್ತ ಬಿದ್ದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಏನ್ ಮಾಡ್ತಾರ ಅಂತಂದ್ರೆ ಮಾದರಿಯನ್ನಾಗಿ ಏನ್ ಮಾಡ್ತಾರ ಅಂದ್ರೆ ಪೊಲೀಸರು ಬರ್ತಾರ ಪೊಲೀಸರು ಬಂದು ಏನ್ ಮಾಡ್ತಾರ ಅಂದ್ರೆ ಈ ಮಾದರಿಯನ್ನ ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಾರ ಸರ್ ಮಾದರಿಯನ್ನಾಗಿ ಏನೇನ ಸಂಗ್ರಹಣೆ ಮಾಡಬಹುದ್ರಿ ಅಂತಂದ್ರೆ ನೋಡ್ರಿ ಈ ಮಾದರಿಯನ್ನಾಗಿ ರಕ್ತವನ್ನ ತಗೋಬಹುದು ಅಥವಾ ನಾವೇನ್ ಮಾಡಬಹುದು ಅಂದ್ರೆ ಬೆವರು ಅನ್ನ ತಗೋಬಹುದು ಆ ಒಂದು ಸಂದರ್ಭದಲ್ಲಿ ಏನ್ ಸಿಗುತ್ತೆ ನೆಕ್ಸ್ಟ್ ಏನ್ಪಾ ಅಂತಂದ್ರೆ ವೀರ್ಯವನ್ನು ಕೂಡ ತಗೋಬಹುದು ನಾವು ಸ್ಪರ್ಮ್ ಅಂತ ಕರಿತೀವ್ರಿ ವೀರ್ಯವನ್ನ ತಗೋಬಹುದು ಡಿಎನ್ಎ ಪರೀಕ್ಷೆ ಮಾಡಾಗ ಮಾದರಿಯನ್ನ ಸಂಗ್ರಹಣೆ ಮಾಡಿದ್ವಿ ಈ ಮಾದರಿ ಒಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಈಗ ಒಂದು ಉದಾಹರಣೆ ತಗೊಳ್ರಿ ಬ್ಲಡ್ ತಗೊಂಡಿವಿ ಅಂತ ತಿಳ್ಕೊರಿ ಈ ಬ್ಲಡ್ ಒಳಗೆ ಏನ್ ಮಾಡ್ತಂದ್ರೆ ನೋಡ್ರಿ ಇದು ಬ್ಲಡ್ ಅಂತ ತಿಳ್ಕೊರಿ ಇದು ಬ್ಲಡ್ ಒಳಗೆ ಏನ್ಪಾ ಅಂದ್ರೆ ಈ ಬ್ಲಡ್ ನಲ್ಲಿ ಇರ್ತಕ್ಕಂತಹ ಒಂದು ಜೀವಕೋಶವನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ತೇವಿ ಆ ಜೀವಕೋಶದಲ್ಲಿ ಇರ್ತಕ್ಕಂತಹ ಡಿಎನ್ಎ ಏನ್ ಮಾಡ್ತೇವೆ ಅಂದ್ರೆ ಬೇರ್ಪಡೆ ಮಾಡ್ತೀವಿ ಡಿಎನ್ಎ ಅನ್ನ ಬೇರ್ಪಡೆ ಮಾಡ್ತೀವಿ ಹೌದಲ್ರಿ ಡಿಎನ್ಎ ಅಂದ್ರೆ ನಾ ಹೇಳಿನಿ ಒಂದು ಜೀವಕೋಶದೊಳಗೆ ಡಿಎನ್ಎ ಇರ್ತಾವ ಅಂತ ಹೇಳಿದ್ನಲ್ಲ ನಾನು ಎಸ್ ನೋಡ್ರಿ ಮೊದಲ ಈಗ ಮಾದರಿ ಸಂಗ್ರಹಣೆ ಮಾಡ್ತೇವಿ ರಕ್ತ ಬೆವರು ವೀರ್ಯನ್ನ ಅಥವಾ ಏನ್ ಸಿಗುತ್ತೆ ನೋಡ ಅಲ್ಲಿ ಅದನ್ನ ಇನ್ಸ್ಟ್ರೂಮೆಂಟ್ ಅನ್ನ ತಗೊಂತೇವಿ ಆಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ಡಿಎನ್ಎ ಅನ್ನ ಬೇರ್ಪಡಿಸ್ತೀವಿ ಸರ್ ಡಿಎನ್ಎ ಅನ್ನ ಬೇರ್ಪಡಿಸಿದಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಆ ಡಿಎನ್ಎ ಅಂದ್ರೆ ಜೀವಕೋಶಗಳನ್ನ ತಗೊಂಡು ಆ ಜೀವಕೋಶದಲ್ಲಿ ಇರ್ತಕ್ಕಂತಹ ನ್ಯೂಕ್ಲಿಯಸ್ ಒಳಗೆ ಆ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂತಹ ಕ್ರೋಮೋಸೋಮ್ ಒಳಗೆ ಆ ಕ್ರೋಮೋಸೋಮ್ ಅನ್ನ ಓಪನ್ ಮಾಡಿದಾಗ ಡಿಎನ್ಎ ಬರುತ್ತೆ ಹೇಳಿದ್ನಲ್ಲಿ ನಾವಲ್ಲಿ ಆ ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂತಹ ಡಿಎನ್ಎ ಅನ್ನ ತಗೊಂತೀವಿ ಆಮೇಲೆ
ಡಿಎನ್ಎ ಅನ್ನು ಬೇರ್ಪಡಿಸೋಕೆ ಆವಾಗ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಡಿಎನ್ಎ ಹೌದಲ್ರಿ ಬಹಳಷ್ಟು ಡಿಎನ್ಎ ಬಹಳ ಇರ್ತತಿ ಈ ತರ ಹಿಂಗ ಡಬಲ್ ಹೆಲಿಕ್ಸ್ ಬರ್ತಿ ಇರ್ತತಿ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಡಿಎನ್ಎ ಅನ್ನು ಮಾಡ್ತೀವಿ ನಾವು ಕಟ್ ಮಾಡ್ತೀವಿ ಏನು ಮಾಡ್ತೀವಿ ಕಟ್ ಮಾಡ್ತೀವಿ ನೋಡಿ ಇದಿಷ್ಟು ಬೇಕ್ರಿ ನಮಗೆ ಇದಿಷ್ಟು ಏನು ಮಾಡ್ತಂದ್ರೆ ಕಟ್ ಮಾಡೋದು ಸರ್ ಕಟ್ ಮಾಡಕ್ಕೆ ಏನು ಕತ್ರಿ ತರ್ತಾರೇನ್ರಿ ಅಲ್ಲಿ ಇಲ್ಲ ಅದಕ್ಕೆ ಒಂದು ಕಿಣ್ವಗಳನ್ನು ಯೂಸ್ ಮಾಡ್ತೀವಿ ನಾವು ಅದ ಯಾವುದು ಅಂತ ಕೇಳಿದ್ರೆ ಇದನ್ನ ಬಳಸತ ಕೇಳೇನ ಆರ್ ಇ ಎನ್ ಅಂತ ಕರೀತೀವಿ ಅಥವಾ ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರೀತೀವಿ ಆರ್ ಇ ಎನ್ ಅಂತಂದು ಹ್ಯಾಮಿಲ್ಟನ್ ಅನ್ನೋ ಒಬ್ಬ ವಿಜ್ಞಾನಿ ಏನು ಮಾಡಪ್ಪ ಅಂದ್ರೆ ಇದನ್ನ ಆರ್ ಇ ಎನ್ ಅನ್ನುವಂತದನ್ನ ಕಂಡುಹಿಡಿದ ಇಲ್ಲಿ ನೋಡಿದ್ರಿ ಈ ಒಂದು ಡಿಎನ್ಎ ದೊಳಗ ಆರ್ ಇ ಎನ್ ಅನ್ನ ಏನು ಮಾಡಿದ್ವಿ ಅಂದ್ರೆ ಕಟ್ ಮಾಡಿದ್ವಿ ಹೌದಲ್ರಿ ಆಮೇಲೆ ಈ ಡಿಎನ್ಎ ತುಣುಕುಗಳನ್ನ ಏನು ಮಾಡ್ತೀವಿ ಅಂದ್ರೆ ಜೋಡಣೆ ಮಾಡ್ತೀವಿ ಹೌದಲ್ರಿ ಈ ಡಿಎನ್ಎ ತುಣುಕುಗಳನ್ನ ಜೋಡಣೆ ಮಾಡಿ ನೆಕ್ಸ್ಟ್ ಏನು ಮಾಡ್ತಿರತ್ತಂದ್ರೆ ಅದಕ್ಕೆ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ ನೋಡ್ರಿ ಈ ತುಣುಕುಗಳನ್ನ ಏನು ಮಾಡ್ತೀವಿ ಅಂತಂದ್ರೆ ಈ ತರ ಈ ತರ ಇರ್ತಾವಲ್ಲ ಡಿಎನ್ಎ ಈ ತರ ಮಾಡ್ತೀವಿ ಈ ತರ ಮಾಡಿದಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಹೀಟ್ ಮಾಡಿಕೊಡುವುದರ ಮುಖಾಂತರ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿದಾಗ ಇಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕರೀತೀವಿ ಸರಿ ಇಲ್ಲಿ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿದಾಗ ಈ ಸಿಂಗಲ್ ಹೆಲಿಕ್ಸ್ ಡಬಲ್ ಹೆಲಿಕ್ಸ್ ಇರತಕ್ಕಂತ ಡಿಎನ್ಎ ಹೆಂಗಾಗಿರುತ್ತೆ ಅಂದ್ರೆ ಸಿಂಗಲ್ ಹೆಲಿಕ್ಸ್ ಡಿಎನ್ಎ ಆಗಿರುತ್ತೆ ಏನಾಗಿರ್ತೈತಿ ಸಿಂಗಲ್ ಹೆಲಿಕ್ಸ್ ಡಿಎನ್ಎ ಆಗಿರ್ತತಿ ಈ ಸಿಂಗಲ್ ಹೆಲಿಕ್ಸ್ ಡಿಎನ್ಎ ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸದರನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ ನಾವು ಈ ಸದರನ್ ಬ್ಲಾಟಿಂಗ್ ಟೆಕ್ನಿಕ್ ಅಂದ್ರೆ ಏನ್ರಿ ಸರ್ ಇದು ಕ್ವಶನ್ ಕೇಳೋಣ ಸದರನ್ ಬ್ಲಾಟಿಂಗ್ ಟೆಕ್ನಿಕ್ ಅನ್ನು ಈ ಕೆಳಕಂಡ ಯಾವ ತಂತ್ರಜ್ಞಾನದಲ್ಲಿ ಬಳಸುತ್ತಾರ ನೋಡ್ರಿ ಇಲ್ಲಿ ಸಿಂಗಲ್ ಹೆಲಿಕ್ಸ್ ಬಂದಿರ್ತತಲ್ಲ ಸದರನ್ ಟೆಕ್ನಿಕ್ ಅಂದ್ರೆ ಇದೊಂದು ನೈಟ್ಲಾನ್ ಅಥವಾ ನೈಟ್ರೋಸೆಲ್ಯುಲಸ್ ಅಂತ ಅಂತ ಹಾಳೆ ನೈಲಾನ್ ಅಥವಾ ನೈಟ್ರೋಸೆಲ್ಯುಲಸ್ ಅಂತ ಕರಿತೀವಿ ನಾವು ನೈಲಾನ್ ಅಥವಾ ನೈಟ್ರೋಸೆಲ್ಯುಲಸ್ ನೈಟ್ರೋಸೆಲ್ಯುಲಸ್ ಅಂತ ಕರಿತೀವಿ ನೈಟ್ರೋಸೆಲ್ಯುಲಸ್ ಅಂತ ಕರಿತೀವಿ ಈ ನೈಲಾನ್ ಅಥವಾ ನೈಟ್ರೋಸೆಲ್ಯುಲಸ್ ಹಾಳಿಗೆ ಹಾಕಿದ ಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೈಟ್ರೋಸೆಲ್ಯುಲಸ್ ಅಥವಾ ನೈಲಾನ್ ಹಾಳಿಗೆ ಹಾಕಿದ ಮೇಲೆ ಈ ಡಿಎನ್ಎ ಏನಕ್ಕಪ್ಪ ಅಂದ್ರೆ ಬ್ಯಾಂಡ್ ಗಳಾಗಿ ಕನ್ವರ್ಟ್ ಆಕವ ಏನಕ್ಕವ ಬ್ಯಾಂಡ್ ಗಳಾಗಿ ಕನ್ವರ್ಟ್ ಆಕವ ಈ ಡಿಎನ್ಎ ತುಣುಕುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಿಕಿರಣ ಪಟು ಅಥವಾ ಐಸೋಟೋಪ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸೇರಿಸ್ತಾರೆ ಬೇಕಾಗಿರ್ತಕ್ಕಂಥ ಐಸೋಟೋಪ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೇರಿಸ್ತಾರ ಸೇರಿದ ಆದ್ಮೇಲೆ ಎಕ್ಸ್ ಕಿರಣವೇ ಏನ್ ಮಾಡ್ತಾರೆ ಅಂದ್ರೆ ಹಾಳೆಗೆ ವರ್ಗಾವಣೆ ಮಾಡ್ತಾರೆ ಇದೊಂದು ಎಕ್ಸ್ ಕಿರಣ ಅಂತ ತಿಳ್ಕೊರಿ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಆಗಿರ್ತಕ್ಕಂಥದ್ದು ಏನ್ ಮಾಡ್ತಾರೆ ಅಂದ್ರೆ ಹಾಳೆಗೆ ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಆದ್ಮೇಲೆ ಅದೇನಾಗಿರ್ತಪ್ಪ ಅಂತಂದ್ರೆ ಈ ತರ ಬ್ಯಾಂಡ್ಗಳ ರೂಪದೊಳಗೆ ಬಾರ್ಕೋಡ್ ರೂಪದೊಳಗೆ ಏನಾಗಿರ್ತತಂದ್ರೆ ಸಿಗತ್ತೆ ನಮಗೆ ಈ ಬಾರ್ಕೋಡ್ ರೂಪದೊಳಗೆ ಸಿಗುತ್ತೆ ಇದನ್ನ ನಮಗೆ ಯಾರು ಡೌಟ್ ಇರ್ತತೋ ಆ ವ್ಯಕ್ತಿ ಇದನ್ನು ಇದೇ ತರನ ಮಾಡ್ತಾರ ಇದೇ ತರ ಮಾಡಿ ಈಗ ನೋಡ್ರಿ ಈ ವ್ಯಕ್ತಿಗೆ ಡೌಟ್ ಐತೆ ಅಂತ ತಿಳ್ಕೊರಿ ಇದೇ ತರನ ಮಾಡಿ ಏನಾಗ್ತಪ್ಪ ಅಂತಂದ್ರೆ ಹೌದಲ್ಲ ಇವನು ಏನ್ ಮಾಡ್ತಾರೆ ಇದೇ ತರ ಕಲೆಕ್ಟ್ ಮಾಡ್ತಾರ ಇವೆರಡೂ ನೋಡಿದಾಗ ಸೇಮ್ ಬಂತು ಅಂತಂದ್ರೆ ಇದನ್ನ ಕೃತ್ಯವನ್ನ ಇದೇ ವ್ಯಕ್ತಿ ಮಾಡ್ಯಾನ ಅಂತರ್ಥ ನೋಡ್ರಿ ಈಗ ನಾವೊಂದು ಕೊಲೆ ಮಾಡ್ಯಾನ ಅಂದ್ರೆ ಒಂದು 10 ಮಂದಿ ಮೇಲೆ ಡೌಟ್ ಬರ್ತೈತಿ 10 ಮಂದಿನೂ ಏನ್ ಮಾಡ್ತಾರೆ ಅಂದ್ರೆ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರ ನಂದು ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರ 10 ಮಂದಿ ಕೂಟಾಗ ನಿಂದು ಯಾರು ಕೂಟಾಗಿ ಏನಕ್ಕಂತಂದ್ರೆ ಸರಿ ಜೋಡಿಸ್ತತಿ ಅವರ ಈ ಕೃತ್ಯ ಮಾಡ್ರ ಅನ್ನೋದು ಪತ್ತೆ ಹಚ್ತಾರ ಯಾರು ಪತ್ತೆ ಹಚ್ತಾರ್ರಿ ಪೊಲೀಸರು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಡಿಎನ್ಎ ಪರಿವೀಕ್ಷಣಾ ಕೇಂದ್ರ ಅನ್ನೋದೈತ್ರಿ ಎಲ್ಲೇ ಹೈದರಾಬಾದ್ ಒಳಗೆ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಪತ್ತೆ ಹಚ್ತಾರ ನೀವು ಅದಕ್ಕಿಂತ ಮುಂಚಿತವಾಗಿ ಇದನ್ನ ಚಿತ್ರಗಳ ಮುಖಾಂತರ ನೋಡಿದ್ರೆ ಒಂದು ಸ್ವಲ್ಪ ತಿಳಿತೈತಿ ನೋಡ್ರಿ ಇಲ್ಲಿ ಮಾಡ್ಯಾರ ಮೊದ್ಲೇಕ್ ಏನ್ ಮಾಡ್ರ ಅಂದ್ರೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ರ ಯಾವುದು ಬ್ಲಡ್ ತಗೊಂಡ್ರಿ ಏನ್ ತಗೊಂಡ್ರ ಬ್ಲಡ್ ಅನ್ನುವಂತಹ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಯಾರ ಅಲ್ಲಿರ್ತಕ್ಕಂತಹ ಬ್ಲಡ್ನೊಳಗ ಜೀವಕೋಶದಲ್ಲಿರ್ತಕ್ಕಂತಹ ಡಿಎನ್ಎ ಗಳನ್ನ ತಗೊಂಡ್ರ ಹೌದಲ್ರಿ ಈ ಬ್ಲಡ್ ಒಳಗ ಸಾವಿರಾರು ಜೀವಕೋಶಗಳು ಇರ್ತಾವ ಯಾಕಂದ್ರೆ ಬಾಡಿ ಈಸ್ ಮೇಡ್ ಅಪ್ ಆಫ್ ಜೀವಕೋಶಗಳು ಅಂತ ಕರಿತೀವಿ ನಾವು ಈ ಜೀವಕೋಶಗಳನ್ನ ತಗೊಂಡಾರ ಜೀವಕೋಶಗಳನ್ನ ತಗೊಂಡು ಇದರಲ್ಲಿ ಇರ್ತಕ್ಕಂತ ಡಿಎನ್ಎ ಏನ್ ಮಾಡ್ರ ಅಂದ್ರೆ ಕಟ್ ಮಾಡ್ಯಾರ ಆ ಕಟ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಹೇಳಿದ್ ನಾನು ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು ಅಥವಾ ಆರ್ ಇ ಎನ್ ಅಂತ ಕರಿತೀವಿ ಹ್ಯಾಮಿಲ್ಟನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಅಥವಾ ಪ್ರಾಧ್ಯಾಪಕ ಏನ್ ಮಾಡಿದ ಅಂತಂದ್ರೆ ಕಂಡುಹಿಡಿದ ಈ ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಅಂತ ಕಂಟ್ ಮಾಡಿರ್ತಕ್ಕಂತಹ ಒಂದು ಡಿಎನ್ಎ ಅನ್ನ ಇವ್ ಮತ್ತೇನ್ ಮಾಡ್ತಾರ ಅಂದ್ರೆ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ಗೆ ಒಳಪಡಿಸಿದಾಗ ಡಬಲ್ ಹೆಲಿಕ್ಸ್ ಇರ್ತಕ್ಕಂತ ಡಿಎನ್ಎ ಏನಕ್ಕವ ಅಂದ್ರೆ ಸಿಂಗಲ್ ಹೆಲಿಕ್ಸ್ ಹಾಕವು ಆ ಸಿಂಗಲ್ ಹೆಲಿಕ್ಸ್ ಡಿಎನ್ಎ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವುಗಳ ಒಂದು ಲೆಂತ್ ಆಧಾರದ ಮೇಲೆ ಏನ್ ಮಾಡ್ತಾರ ಅಂದ್ರೆ ಜೋಡಣೆ ಮಾಡ್ತಾರ ಹೌದಲ್ರಿ ಇಲ್ಲಿ ಜೋಡಣೆ ಮಾಡ್ಯಾರ ನೋಡ್ರಿ ಜೋಡಣೆ ಮಾಡ್ತಾರ ಜೋಡಣೆ ಮಾಡಿದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಅಗರೋದ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಆದ್ಮೇಲೆ ಜೋಡಣೆ ಮಾಡ್ತಾರ ಜೋಡಣೆ ಆದ್ಮೇಲೆ
ನೆಕ್ಸ್ಟ್ ಸದರನ್ ಬ್ಲಾಟಿಂಗ್ ಟೆಕ್ನಿಕ್ಗೆ ಒಳಪಡಿಸ್ತಾರೆ. ಈ ಸದರನ್ ಬ್ಲಾಟಿಂಗ್ ಟೆಕ್ನಿಕ್ನೊಳಗೆ ಏನಾಗುತ್ತಪ್ಪ ಅಂದರೆ ನೈಲಾನ್ ಅಥವಾ ನೈಟ್ರೋಸೆಲ್ಯುಲಸ್ ಹಾಳೆಗೆ ಹಾಕಿದಾಗ ಆ ಬ್ಯಾಂಡ್ ಮುಖಾಂತರ ಏನಾಗತ್ತಪ್ಪ ಅಂತಂದರೆ ಆ ಒಂದು ಡಿ ಎನ್ ಎ ತುಣುಕುಗಳು ಏನು ಮಾಡ್ತಪ್ಪ ಅಂದರೆ ಬಂದು ಕುಂದಿರುತ್ತೆ. ಹೌದಲ್ಲ, ಇಲ್ಲ ನೋಡಿ ಡಿ ಎನ್ ಎ ತುಣುಕುಗಳು ಇದನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಎಕ್ಸ್ರೇ ಹಾಳೆಗೆ ಒಳಪಡಿಸಿದಾಗ ಆ ಎಕ್ಸ್ರೇ ಹಾಳೆ ಒಳಗೆ ಏನಾಗತ್ತಪ್ಪ ಅಂತಂದರೆ ನಮಗೇನು ಕಂಡು ಬರ್ತದಪ್ಪ ಅಂತಂದರೆ ಈ ಒಂದು ಬಾರ್ಕೋಡ್ ಮುಖಾಂತರ ಏನಾಗಪ್ಪ ಅಂದರೆ ಡಿ ಎನ್ ಎ ತುಣುಕುಗಳು ಕಂಡು ಬರ್ತವೆ. ಇಲ್ಲಿ ಕಾಣ್ತದೆ ನೋಡಿ, ಬಾರ್ಕೋಡ್ ಮುಖಾಂತರ ಡಿ ಎನ್ ಎ ತುಣುಕುಗಳ ಕಂಡು ಬರ್ತವೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಐಸೋಟೋಪ್ಗಳನ್ನು ಏನು ಮಾಡ್ತಾರೆ ಅಂದರೆ ಉಪಚರಿಸ್ತಾರೆ. ಇಲ್ಲೇ ನೋಡಿ, ಇದು ಏನಪ್ಪ ಅಂದ್ರೆ ಐಸೋಟೋಪ್ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಉಪಚರಿಸ್ತಾರ. ಈ ಐಸೋಟೋಪ್ಗಳನ್ನ ಉಪಚರಿಸಿದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಡಿ ಎನ್ ಎ ಬ್ಯಾಂಡ್ ರೂಪಾಂತರ ಏನಾಗತ್ತಂದ್ರೆ ಕನ್ವರ್ಟ್ ಆಗುತ್ತೆ. ಇದ ಡಿ ಎನ್ ಎ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಯಾವ ವ್ಯಕ್ತಿಗೆ ಡೌಟ್ ಇರ್ತದೆ ನೋಡು ಆ ಡಿ ಎನ್ ಎ ಅನ್ನ ಹೋಲಿಸ್ತಾರೆ. ನೋಡ್ರಿ, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಒಳಗೆ ನಾವ್ ಏನ್ ನೆನ್ಪಿಡ್ಬೇಕಪ್ಪ ಅಂದ್ರೆ ಇಲ್ಲಿ ಇಷ್ಟು ದಿನ ಕ್ವಶನ್ ಕೇಳಿದ್ದು ಸದರನ್ ಬ್ಲಾಟಿಂಗ್ ಟೆಕ್ನಿಕ್ ಯಾವ ಒಂದು ತಂತ್ರಜ್ಞಾನಕ್ಕೆ ಒಳಪಟ್ಟಿದ್ದು ಅಂತಂದ್ರೆ ನೀವ್ ಹೇಳ್ಬೇಕು ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ. ಸದರನ್ ಬ್ಲಾಟಿಂಗ್ ಟೆಕ್ನಿಕ್ ಯಾವ ಒಂದು ವಸ್ತುವನ್ನ ಯೂಸ್ ಮಾಡ್ತಾರ ಅಂತಂದ್ರೆ ನೈಲಾನ್ ಹಾಳಿ ಅಥವಾ ನೈಟ್ರೋಸೆಲ್ಯುಲಸ್ ಹಾಳಿ ಅಂತ ಹೇಳ್ಬೇಕು. ಹೌದಲ್ರಿ, ಇದು ಏನಪ್ಪ ಅಂದ್ರೆ ಒಂದು ಟೆಕ್ನಿಕ್ ತರ ಏನ್ ಮಾಡ್ತಾರಪ್ಪ ಅಂದ್ರೆ ಕಡೆಯದಾಗಿ ಏನ್ ಮಾಡ್ತಾರ ಅಂತಂದ್ರೆ ಇತರ ಬಾರ್ಕೋಡ್ ಮುಖಾಂತರ ಅವನ ಏನ್ ಮಾಡ್ತಾರ ಅಂದ್ರೆ ಫಿಂಗರ್ ಪ್ರಿಂಟ್ ಅನ್ನ ಮಾಡ್ತಾರ. ಅದನ್ನ ಯಾರು ಡೌಟ್ ಇರ್ತದೆ ನೋಡು ಅವ್ರಿಗೆ ಹೋಲಿಸ್ತಾರ, ಅದು ಕರೆಕ್ಟ್ ಆಯ್ತು ಅಂದ್ರೆ ಅವನ ಮಾಡೋಣ ಅಂತ. ಹೌದಲ್ರಿ, ಇದು ಏನಂದ್ರೆ ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ. ಹಂಗಂದ್ರೆ ಸರ್ ಇಲ್ಲಿ ನೆನಪಿಡ್ಬೇಕಂತಹ ವಿಶೇಷ ಅಂಶ ಯಾವುದ್ರಿ ಅಂತಂದ್ರೆ ನೋಡ್ರಿ, ವಿಶೇಷ ಅಂಶ ಯಾವುದು ಅಂತ ಕೇಳಿದ್ರೆ ಈ ಭಾರತ ದೇಶದೊಳಗ ಡಿ ಎನ್ ಎ ಪರೀಕ್ಷೆ ಮಾಡುವಂತಹ ಕೇಂದ್ರ ಎಲ್ಲೈತ್ರಿ ಅಂತ ಕೇಳಿದಾಗ ಹೈದರಾಬಾದ್ ಅಂತ ಕರಿತೀವಿ ನಾವು. ಏನಂತ ಕರಿತೀವ್ರಿ? ಹೈದರಾಬಾದ್ ಅಂತ ಕರಿತೀವಿ ನಾವು. ಯಾವ್ದ್ರಿ? ಹೈದರಾಬಾದ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಡಿ ಎನ್ ಎ ಮಾದರಿ ಸಂಗ್ರಹಣಾ ಘಟಕ ನಾವೆಲ್ಲ ಐತಿ ಅಂದ್ರೆ ಬೆಂಗಳೂರೊಳಗ ಐತಿ. ನೆನ್ಪಿಟ್ಕೋಬೇಕು, ಏನಾದ್ರೂ ಭಾರತ ದೇಶದೊಳಗ ಡಿ ಎನ್ ಎ ಪರೀಕ್ಷಾ ಕೇಂದ್ರ ಅಂದ್ರೆ ನಾವು ಡಿ ಎನ್ ಎ ಪರೀಕ್ಷೆಗೆ ಒಳಪಟ್ಟಾಗ ಆ ಕೇಂದ್ರ ಎಲ್ಲೈತ್ರಿ ಅಂತಂದ್ರೆ ಹೈದರಾಬಾದ್ ಒಳಗ ಐತಿ. ಇನ್ನ ಡಿ ಎನ್ ಎ ಮಾದರಿ ಸಂಗ್ರಹಣಾ ಘಟಕ ಎಲ್ಲೈತ್ರಿ ಅಂತಂದ್ರೆ ಬೆಂಗಳೂರೊಳಗ ಐತಿ, ಹೈದರಾಬಾದ್ ಒಳಗ ಐತಿ. ಇದನ್ನ ಕ್ವಶನ್ ಕೇಳೋಣ, ನೆನ್ಪಿಟ್ಕೋಬೇಕು. ಏನ್ರಿ, ಹೈದರಾಬಾದ್ ಅನ್ನೋದು ಏನ್ ಮಾಡೋಣ ಅಂತಂದ್ರೆ ಕ್ವಶನ್ ಕೇಳೋಣ, ನೆನಪಿಟ್ಕೋಬೇಕು. ಓಕೆ, ಏನೇ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಇಸ್ ಕಾಲ್ಡ್ ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ತದ್ರೂಪಿ ಅಥವಾ ಕ್ಲೋನ್ ಅಂತಂದ್ರೆ ಏನಂತಂದ್ರೆ ನಕಲು ಅಂತ ಅರ್ಥ. ಏನ್ರಿ, ನಕಲು ಅಂದ್ರೆ ನಕಲು ಆಗಿ ಏನ್ ಮಾಡೋದು ಅಂತಂದ್ರೆ ಪಡಿ. ಇಲ್ಲಿ ನೋಡ್ರಿ, ಈ ಒಂದು ಡೆಫಿನಿಷನ್ ಅನ್ನು ನೋಡಿದಾಗ ತಮ್ಮಂತೆ ಹೋಲುವ ಜೀವಿಗಳನ್ನ, ಏನ್ರಿ, ತಮ್ಮಂತೆ ಹೋಲುವ ಜೀವಿಗಳನ್ನ ಅಲೈಂಗಿಕ ರೀತಿಯಲ್ಲಿ ಯಾವುದೇ ಲೈಂಗಿಕ ಕ್ರಿಯೆಯನ್ನ ಒಳಪಡಿಸಬಾರದು, ಅಲೈಂಗಿಕ ರೀತಿಯಲ್ಲಿ ಸೃಷ್ಟಿಸುವ ಜೈವಿಕ ತಂತ್ರಜ್ಞಾನದ ವಿಧವನ್ನು ತದ್ರೂಪಿ ಸೃಷ್ಟಿ ಅಂತ ಕರಿತೀವಿ ನಾವು. ನಾರ್ಮಲ್ ಆಗಿ ದೇಶದಲ್ಲಿ ಏನೈತಪ್ಪ ಅಂತಂದ್ರೆ ಗಂಡು ಹೆಣ್ಣು ಸಮ್ಮಿಲನ ಬಂದಾಗ ಅಥವಾ ಯಾವುದೇ ಪ್ರಾಣಿಗಳು ಸಮ್ಮಿಲನ ಬಂದಾಗ ಬರುವಂತಹ ಒಂದು ಪ್ರಕ್ರಿಯೆ ನಾವು ಜೈಗೋಟ, ಎಂಬ್ರಿಯೋ ಡೆವಲಪ್ಮೆಂಟ್ ಆಗತಿ, ಮಗು ಆಗುತ್ತೆ ಅಂತ ಹೇಳ್ತೇವೆ. ಬಟ್ ಇದೇನ್ರಿ ಸರ್ ತದ್ರೂಪಿ ಅಂತಂದ್ರೆ ಯಾವುದೇ ರೀತಿಯ ಅಲೈಂಗಿಕ ಕ್ರಿಯೆ ಒಳಪಡಬಾರದು, ಆದ್ರೂ ಏನಾಗಿರ್ಬೇಕು ಅಂದ್ರೆ ಮಕ್ಕಳಾಗ್ಬೇಕು. ಅದು ಒಂದೇನಪ್ಪ ಅಂದ್ರೆ ಟೆಕ್ನಿಕ್. ನಾನು ಇನ್ನೀ ಕ್ಲಾಸ್ನೊಳಗು ಅದ್ರ ಬಗ್ಗೆ ಹೇಳೇನಿ ನಾನು. ಹೌದಲ್ರಿ, ಈ ಒಂದು ಮಸೂದೆಯನ್ನ ಮಾಡಿದ್ರು, ಆ ಭಾರತ ದೇಶದ ಮೊದಲ ಪ್ರಣಾಳ ಶಿಶು ಯಾರು ಅಂತಂದ್ರೆ ನೀವೇನ್ ಹೇಳ್ಬೇಕ್ರಿ? ಕಾನು ಪ್ರಿಯಾ ಅಗರವಾಲ್ ಅಂತ ಹೇಳ್ತೇವಿ. ಹೌದಲ್ರಿ, ಯಾವ ರಾಜ್ಯದವರು ಮಾಡಿದ್ರು ಅಂದ್ರೆ ಪಶ್ಚಿಮ ಬಂಗಾಳದವ್ರ ರಾಜ್ಯದವರು ಮಾಡಿದ್ರು ಅಂತ ನಾ ಏನ್ ಮಾಡಿದ್ನಿ ಅಂದ್ರೆ ನಿನ್ನೆ ಕ್ಲಾಸ್ನೊಳಗ ಹೇಳಿದ್ನಿ. ಇಲ್ಲ ಮೊದಲು ಯಾವ ತರ ಪ್ರಯತ್ನ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣಂತೆ. ನೋಡ್ರಿ, ಈಗ 1997ರೊಳಗೆ ಡಾಕ್ಟರ್ ಇಯಾನ್ ವಿಲ್ಮಟ್, ಇಲ್ಲಿ ಕ್ವಶನ್ ಕೇಳ್ಯಾನ್ರಿ ಏನಂತ, ದಿ ಫಾದರ್ ಆಫ್ ತದ್ರೂಪಿ ಸೃಷ್ಟಿ ಯಾರು ಅಂತ ಕೇಳ್ಯಾನ, ಅಥವಾ ದಿ ಫಾದರ್ ಆಫ್ ಕ್ಲೋನಿಂಗ್ ಅಂತ ಯಾರು ಅಂತ ಕೇಳ್ಯಾರ. ಡಾಕ್ಟರ್ ಇಯಾನ್ ವಿಲ್ಮಟ್ ಅನ್ನುವಂತಹ ವಿಜ್ಞಾನಿ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ತದ್ರೂಪಿ ಪ್ರಾಣಿಯಾಗಿರ್ತಕ್ಕಂತ ಒಂದು ಕುರಿ, ಅದಕ್ಕೆ ಡಾಲಿ ಅಂತ ಕರಿತೀವಿ ನಾವು, ಇದನ್ನ ಏನ್ ಮಾಡ್ತಾನಂದ್ರೆ ಸೃಷ್ಟಿಸಿಯಲ್ಲಿ ಯಶಸ್ವಿಯಾದ. ಯಾರಿ? ಇಯಾನ್ ವಿಲ್ಮಟ್ ಅನ್ನುವಂತಹ ಒಬ್ಬ ಡಾಕ್ಟರ್, ಒಬ್ಬ ವೈದ್ಯ. ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಪಂಚದೊಳಗ ಮೊದಲ ಒಂದು ಜೀವಿ ಡಾಲಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತಯಾರ ಮಾಡ್ತಾನ. ಅದು ಹೆಂಗ್ರಿ ಸರ ಅಂದ್ರೆ ಅಲೈಂಗಿಕ ರೀತಿಯಲ್ಲಿ. ನೋಡ್ರಿ, ಇದ ಡಾಲಿ ಅಂತ ಕರಿತೀವಿ ನಾವು. ಹೌದಲ್ರಿ ಸರ, ಇದ ಬದುಕಿದ ವರ್ಷ ಎಷ್ಟಂದ್ರೆ 6 ವರ್ಷ ಅಂತ ನೋಡ್ತೀವಿ. ಸರ ಹೆಂಗ್ ಮಾಡಿದ್ರಿ ಇವ ಅಂತ ನೋಡ್ರಿ. ಇಲ್ಲಿ ಫಸ್ಟ್ ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 2 ಶೀಪ್ಗಳ ತಗೊಂತಾನೆ. ಹೌದಲ್ರಿ, ಶೀಪ್ 1
ಏನ್ ಮಾಡ್ತಾನ್ರಿ ಶೀಪ್ 1 ಇದೇನ್ರಿ ಶೀಪ್ 1 ಇನ್ನೊಂದ್ ಯಾವ್ದ್ರಿ ಅಂತಂದ್ರೆ ಶೀಪ್ 2 ಇದು ಶೀಪ್ 1 ಇದು ಶೀಪ್ 2 ಇದರ ಮೆಮರಿ ಗ್ಲಾಂಡ್ ಇಂದ ಮೆಮರಿ ಸೆಲ್ಸ್ ತಂತಾನ ಏನ್ರಿ ಮೆಮರಿ ಗ್ಲಾಂಡ್ ಇಂದ ಮೆಮರಿ ಸೆಲ್ ತಂತಾನ ಮೆಮರಿ ಗ್ಲಾಂಡ್ ಇಂದ ಏನು ಮಾಡ್ತಾನ ಅಂತಂದ್ರೆ ಮೆಮರಿ ಸೆಲ್ಸ್ ತಂತಾನ ಮೆಮರಿ ಗ್ಲಾಂಡ್ ಇಂದ ಮೆಮರಿ ಸೆಲ್ ತಂತಾನ ಇದರ ಒಳಗೆ ಏನು ಮಾಡ್ತಾನ ಅಂತಂದ್ರೆ ಯಗ್ ತಂತ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇವನು ಎರಡನ್ನ ಏನು ಮಾಡ್ತಾರೆ ಅಂದ್ರೆ ಫ್ಯೂಷನ್ ಅನ್ನು ಮಾಡ್ತಾರೆ ಏನು ಮಾಡ್ತಾರೆ ಫ್ಯೂಷನ್ ಮಾಡ್ತಾರೆ ಎಸ್ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ನೋಡಿ ಇದರಲ್ಲಿ ಇರತಕ್ಕಂತಹ ನ್ಯೂಕ್ಲಿಯಸ್ ಅಷ್ಟೇ ತಂತರ ಒಳಗಿರತಕ್ಕಂತ ನ್ಯೂಕ್ಲಿಯಸ್ ತಂತರ ಇದರಲ್ಲಿ ಇರತಕ್ಕಂತಹ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಎಗ್ ಸೆಲ್ ತಂತ ಇದರಲ್ಲಿ ನ್ಯೂಕ್ಲಿಯಸ್ ಬಿಟ್ಟು ಒಂದು ಎಂಟಿ ಎಗ್ ತಂತ ಏನ್ರಿ ಎಂಟಿ ಎಗ್ ಅಂತ ಕರೀತೀವಿ ಇದರೊಳಗೆ ಏನಪ್ಪಾ ಅಂದ್ರೆ ಎಂಟಿ ಎಗ್ ಅಂತ ತಂತೀವಿ ನಾವು ಅದರಲ್ಲಿ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯಸ್ ಅನ್ನು ತಂತೀವಿ ಹೌದಲ್ರಿ ಇದರೊಳಗೆ ಎಂಟಿ ಎಗ್ ತಂತೀವಿ ಇದರೊಳಗೆ ನ್ಯೂಕ್ಲಿಯಸ್ ಅಷ್ಟೇ ತಂತೀವಿ ಇವನು ಎರಡನ್ನ ಒಳಪಟ್ಟಾಗ ಅಂದ್ರೆ ಇವನು ಎರಡನ್ನ ಒಳಪಟ್ಟಾಗ ಏನಾಗುತ್ತೆ ಸರ್ ಅಂತಂದ್ರೆ फ्यूजन प्रक्रिया आगते फ्यूजन आगते फ्यूजन आदमे फ्यूजन आदमे नेक्स्ट ऐनप अंतर्रे प्लेट हाँतर अद्क प्लेट अंत सर करतार अंतर्रे प्रति प्लेट अंत करी ना ऐन अंतर्रे फ्यूजन आगते फ्यूजन आदमे प्रति प्लेट हाकदा आ प्रति प्लेट अंतर्रे ಪ್ರತಿ ಪ್ಲೇಟ್ ಅಂತ ಕರೀತೀವಿ ನಾವು ಈ ಪ್ಲೇಟ್ ನೊಳಗೆ ಹಾಕಿದಾಗ ಮತ್ತೆ ಏನಾಗ್ತಿರ್ತೇವೆ ಅಂದ್ರೆ ಸೂಕ್ತವಾಗಿರತಕ್ಕಂತ ಒಂದು ಪೋಷಕಾಂಶಗಳನ್ನು ಹಾಕ್ತೀವಿ ಏನ್ರಿ ಸೂಕ್ತವಾಗಿರತಕ್ಕಂತ ಒಂದು ಪೋಷಕಾಂಶಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ಹಾಕ್ತೀವಿ ಈ ಸೂಕ್ತವಾಗಿರತಕ್ಕಂತ ಪೋಷಕಾಂಶಗಳನ್ನು ಹಾಕಿದ ಮೇಲೆ ಏನಾಗುತ್ತೆ ಅಂತಂದ್ರೆ ಅವಾಗ ಎಂಬ್ರಿಯೋ ಡೆವಲಪ್ ಆಗುತ್ತೆ ಏನಾಗುತ್ತೆ ಎಂಬ್ರಿಯೋ ಡೆವಲಪ್ ಆಗುತ್ತೆ ಅದ ಪ್ಲೇಟ್ ಒಳಗೆ ಏನಾಗುತ್ತೆ ಅಂತಂದ್ರೆ ಎಂಬ್ರಿಯೋ ಡೆವಲಪ್ ಆಗುತ್ತೆ ಈ ತರ ಏನಾಗುತ್ತೆ ಅಂತಂದ್ರೆ ನ್ಯೂಕ್ಲಿಯಸ್ ಡಿವೈಡ್ ಆಗಿ ಏನಾಗ್ತಾವ ಅಂತಂದ್ರೆ ಎಂಬ್ರಿಯೋ ಡೆವಲಪ್ ಆಗುತ್ತೆ ಏನಾಗುತ್ತೆ ಎಂಬ್ರಿಯೋ ಡೆವಲಪ್ ಆಗುತ್ತೆ ಇದರಲ್ಲಿ ಇರತಕ್ಕಂತ ಇದೇ ಎಂಬ್ರಿಯೋನ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇದರಲ್ಲಿ ಇರತಕ್ಕಂತ ಎಂಬ್ರಿಯೋನ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇದೇ ಎಂಬ್ರಿಯೋ ಹಾಕಿರತಕ್ಕಂತ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ಶೀಪ್ 2 ಗೆ ಹಾಕ್ತೀವಿ ಹೌದಲ್ಲ ಶೀಪ್ 2 ಗೊತ್ತೈತಲ್ಲ ಇಲ್ಲ ಇದು ನೋಡಿ प्राणी ಡಾಲಿ ಅಂತ ಕರೀತೀವಿ ಏನಂತ ಕರೀತೀವಿ ಡಾಲಿ ಅಂತ ಕರೀತೀವಿ ಇದ ಡಾಲಿನ ಏನು ಮಾಡ್ತಾರಪ್ಪ ಅಂತಂದ್ರೆ ಶೀಪ್ 1 ಶೀಪ್ 2 ನೋಡಿದಾಗ ನೋಡಿ ಈ ಡಾಲಿ ಏನಾಗುತ್ತಪ್ಪ ಅಂತಂದ್ರೆ ಈ ತಂದೆ ಈ ಒಂದು ಶೀಪ್ 1 ರದ ಏನಾಗಿರ್ತಾವ ಅಂತಂದ್ರೆ ಅದೇ ತರನಾಗಿನೇ ಇರ್ತದೆ ಶೀಪ್ 2 ದು ಯಾಕಂದ್ರೆ ಕ್ರೋಮೋಸೋಮ್ ಎರಡು ಕಡೆಯಿಂದ ಬರಬೇಕು ಎರಡು ಪಾತ್ರಗಳನ್ನ ಅಥವಾ ಎರಡು ಹೊಂದಿರ್ತದೆ ಇಲ್ಲ ಇದು ನೋಡಿ ಅದ ಪ್ರಾಣಿ ಯಾವುದು ಅಂದ್ರೆ ಡಾಲಿ ಅಂತ ಕೇಳಿದ್ದಲ್ಲ ನಾನು ಇದ ಡಾಲಿ ಅಂತ ಕರೀತೀವಿ ಇದು ಎರಡರದು ಏನಾಗಿರುತ್ತೆ ಅಂದ್ರೆ ಎರಡು ಕೂಡ ಬಂದಿರ್ತದೆ ಹಾಗಾದ್ರೆ ಸರ ಇಲ್ಲೇ ಉಪಯೋಗಗಳು ಏನದವರಿ ಅಂತಂದ್ರೆ ಕ್ಲೋನಿಂಗ್ ವಿಧಾನದ ಮೂಲಕ ಹಾನಿಗೊಂಡಿರತಕ್ಕಂತ ಜೀವಕೋಶಗಳನ್ನ ಪುನರ್ ಉತ್ಪಾದಿಸಬಹುದು ಅಥವಾ ಈ ಬಂಜೆತನ ಏನಾದರೂ ಬಂಜೆತನ ಆದ್ರಂದ್ರೆ ನಿವಾರಿಸಬಹುದು ಡಯಾಬಿಟಿಸ್ ಇಂತಹ ತೊಂದರೆಗಳನ್ನು ಏನು ಮಾಡಬಹುದುಪ್ಪ ಅಂದ್ರೆ ಸರಿಪಡಿಸಬಹುದು ಜೀವಕೋಶಗಳ ವಿಭಜನೆಯನ್ನ ಗಮನಿಸಿ ಜೀವಿಗಳ ವಯಸ್ಸನ್ನು ನೋಡಿ ಇವತ್ತು ವಯಸ್ಸನ್ನು ಅಧ್ಯಯನ ಮಾಡಬಹುದು ನಾವು ಹೌದಲ್ರಿ ಈ ವಯಸ್ಸನ್ನು ಅಧ್ಯಯನ ಮಾಡುವುದು ಅಥವಾ ಇದನ್ನ ಉತ್ಪಾದನೆ ಮಾಡುವುದು ಏನಾಗುತ್ತಪ್ಪ ಅಂತಂದ್ರೆ ಕೊಡುತ್ತದೆ ಹೌದಲ್ರಿ ನೋಡ್ರಿ ಇಲ್ಲಿ ಪ್ರಪಂಚದ ಮೊದಲ ತದ್ರೂಪಿ ಸೃಷ್ಟಿ ಪ್ರಾಣಿ ಯಾವುದು ಅಂತ ಕೇಳಿದ್ರೆ
ಡಾಲಿ ಇದ ಡಾಲಿನ ಮತ್ತ ಒಳಪಟ್ಟಾಗ ರೋಸಿ ಆತರ ಏನ್ ಮಾಡಿದ್ವಿ ಅಂದ್ರೆ ಬಂದು ಕೆಲವೊಂದಿಷ್ಟು ದಿನಗಳ ಕಾಲ ಆದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಇದಕ್ಕೆ ಡಾಲಿ ಅನ್ನುವಂತಹ ಒಂದು ಶಿಪ್ ಗೆ ಏನಾಗತ್ತಪ್ಪ ಅಂತಂದ್ರೆ ಲಂಗ್ ಕ್ಯಾನ್ಸರ್ ಬಂದು ಏನಾಗತ್ತ ಅಂದ್ರೆ ಸಾಯ್ತಿತ್ತು ಏನ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಇದು ಸುಮಾರು 6ರಿಂದ 6.5 ವರ್ಷ ಬದುಕತ್ತೆ ಎಸ್ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸ್ ನೊಳಗೆ ಹೊಸ ಕಾನ್ಸೆಪ್ಟ್ ಜಿಪಿಎಸ್ ಟೆಕ್ನಾಲಜಿ ಮತ್ತು ನ್ಯಾನೋ ಟೆಕ್ನಾಲಜಿ ಅನ್ನು ಡಿಸ್ಕಸ್ ಮಾಡೋಣ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು